ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜುವೆಲ್ಲರ್ಸ್ ಫಾಸ್ಟ್ ಟ್ರ್ಯಾಕ್ ಉಡುಪಿ ಟೈಟನ್ ಐ ಪ್ಲಸ್ ಆಭರಣ ಜುವೆಲ್ಲರ್ಸ್ ಜೋಸ್ ಅಲುಕಾಸ್ ಮತ್ತು ಕಿದಿಯೂಸ್ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್. ನಮಸ್ತೆ ವೀಕ್ಷಕರೇ, ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಕಿಶನ್ ಹೆಗಡೆ ಕೊಳಕೆ ಬಯಲು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮ್. ತುಂಬಾ ಆರಾಮ್. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ ಸ್ವಲ್ಪ ದಿನದ ಮಟ್ಟಿಗೆ ಆರಾಮ್ ಅಂತ ಹೇಳ್ಬೋದು. ಹೇಗೆ ನಡೀತಿದೆ ಸರ್ ತಮ್ಮ ಫೀಲ್ಡ್ ವರ್ಕ್? ಫೀಲ್ಡ್ ವರ್ಕ್ ಪಕ್ಷದ ನೆಲೆಯಲ್ಲಿ ಮಾತ್ರ ಇವತ್ತು ಫೀಲ್ಡ್ ವರ್ಕ್ ಮಾಡ್ತಾ, ಜನರ ಮಧ್ಯದಲ್ಲಿ ಜನರೊಂದಿಗೆ ಅಂತ ಹೇಳುವುದಿಲ್ಲ, ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಆಗ್ತಕ್ಕಂಥ, ಪಕ್ಷದ ನಾಯಕರುಗಳನ್ನ ಭೇಟಿ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಓಕೆ, ಇದಕ್ಕಿಂತ ಮುಂಚೆ ಇದನ್ನು ಮಾಡಿದ್ರ ಅಥವಾ ಚುನಾವಣೆ ಅಂತ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ರ ಹೇಗೆ? ನಾನು ಅಥವಾ ನನ್ನಂತ ಹಲವರು ಚುನಾವಣೆ ನಿಲ್ಲಿಕ್ಕಾಗಿ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ಕೊಂಡವರಲ್ಲ, ಪಕ್ಷ ಅಂತ ಹೇಳ್ಕೊಂಡವರಲ್ಲ, ನಿರಂತರ ಪಕ್ಷದ ಸಂಪರ್ಕದಲ್ಲೇ ಇದ್ದವರು. ಬಟ್ ಎಲ್ಲ ಕಾರ್ಯಕರ್ತರನ್ನು ಸಂಪರ್ಕಿಸಿದ್ದೆವು ಮೊದಲು ಅಂತ ಹೇಳಿದರೆ ಸುಳ್ಳಾಗ್ತದೆ. ಆದರೆ ನಿರಂತರ ಪಕ್ಷ ಸಂಘಟನೆಯಲ್ಲಿದ್ದವರಿಗೆ ಇದೊಂದು ಸಹಜ ಪ್ರಕ್ರಿಯೆ ಹೊರತು ಹೊಸತೇನೂ ಅಲ್ಲ ಅಂತ ನನ್ನ ಭಾವನೆ. ಕ್ಷೇತ್ರಕ್ಕೆ ಸೀಮಿತವಾಗಿ ಹೋಗ್ತಕ್ಕಂಥದ್ದು ಹೊಸತಿರ್ಬೋದು. ಜಿಲ್ಲಾದ್ಯಂತ ಎಲ್ಲ ಕಾರ್ಯಕರ್ತರುಗಳ ಜೊತೆಯಲ್ಲಿ ಒಡನಾಟಗಳನ್ನ ಕಳೆದ ಹಲವಾರು ವರ್ಷಗಳಿಂದ ಇಟ್ಕೊಂಡು ಬಂದವರು. ಆದರೆ ಸ್ಪೆಸಿಫಿಕ್ಕಾಗಿ ಒಂದು ಕ್ಷೇತ್ರದಲ್ಲಿ, ಅಲ್ಲಿ ನಾವು ನಮ್ಮದೇ ಕ್ಷೇತ್ರ, ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಬಹುಶಃ ಎಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂಥವರನ್ನು ಮುಖತಃ ಭೇಟಿಯಾಗಿ ಮತ್ತೆ ಅವರನ್ನು ಪಕ್ಷದ ಮುಖ್ಯ ಭೂಮಿಕೆ ಕರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೆ. ಪ್ರತಿದಿನ ಈ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಅಥವಾ ವಾರಕ್ಕೊಮ್ಮೆ? ಹಾಗೇನಿಲ್ಲ. ಬಹುಶಃ ಚುನಾವಣಾ ಪಕ್ಷದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿಂದ ಆಲ್ಮೋಸ್ಟ್ ಪ್ರತಿದಿನ ಅಂತ ಹೇಳಿ, ಮಧ್ಯದಲ್ಲಿ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಬ್ಲಾಕ್ ಅಧ್ಯಕ್ಷಗಳನ್ನ ಜೊತೆ ಸೇರಿಸ್ಕೊಂಡು ಅವರ ಸಂಪರ್ಕದಲ್ಲಿ ಇಟ್ಕೊಂಡು, ಒಂದು ಕ್ಷೇತ್ರದಲ್ಲಿ ಎರಡು ಬ್ಲಾಕ್ ಕಾಂಗ್ರೆಸ್ ಘಟಕಗಳಿರ್ತವೆ, ಆ ಎರಡೂ ಬ್ಲಾಕ್ ಕಾಂಗ್ರೆಸ್ ಘಟಕಗಳ ಅಧ್ಯಕ್ಷರುಗಳಿಗೆ ನಮ್ಮ ಚಟುವಟಿಕೆಗಳನ್ನು ತಿಳಿಸ್ಕೊಂಡು, ನಾವು ಇಂಥಲ್ಲಿ ಹೋಗ್ತೇವೆ, ಸಾಧ್ಯ ಆದರೆ ನೀವು ಬನ್ನಿ, ಬರ್ತೀರಾ ಬನ್ನಿ ಹೇಳಿ, ಅಥವಾ ನಮಗೂ ಗೊತ್ತಿಲ್ಲದ ಕಾರ್ಯಕರ್ತರು ಪಕ್ಷ ತೊಡಗಿಸ್ಕೊಂಡಿರ್ತಾರೆ, ಅದು ಬ್ಲಾಕ್ ಅಧ್ಯಕ್ಷರ ಮುಖೇನ ಮಾತ್ರ ನಮ್ಗೆ ತಿಳಿಬೇಕಾಗತ್ತೆ. ಸೊ ಅವರ ಸಂಪರ್ಕದಲ್ಲಿ ಇದ್ಕೊಂಡು ಗ್ರಾಮೀಣ ಸಮಿತಿ, ಬೂತ್ ಸಮಿತಿಗಳ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಿಶನ್ ಹೆಗಡೆ ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತಾವು ಜಾಸ್ತಿಯಾಗಿ ಈ ಹಿಂದೆ ಉಡುಪಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರೆ, ಈಗ ಏಕಾಏಕಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಕಿಶನ್ ಹೆಗಡೆ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಕುಂದಾಪುರ ಎಲ್ಲರ ಬಾಯಲ್ಲೂ ಕೂಡ ಕುಂದಾಪುರ. ಯಾಕೆ ಹೀಗೆ ಸಡನ್ ಆಗಿ ಚೇಂಜ್ ಆಯ್ತು? ಹೇಗೆ ನಿಮ್ಗೆ ಇದು ವರ್ಕೌಟ್ ಆಗ್ತದ ಅಂತ? ತಪ್ಪು ಅಭಿಪ್ರಾಯ. ಉಡುಪಿ ಕ್ಷೇತ್ರದಲ್ಲಿ ಅಂತಲ್ಲ, ಇಡೀ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡಿದ್ದವ್ ನಾನು. ಆದ್ರೆ ಇಲ್ಲೋ ಈಗ ಕುಂದಾಪುರದಲ್ಲಿ ಜಾಸ್ತಿಯಾಗಿ ಕಾಣಿಸ್ತೀವಿ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಭಾಗವಹಿಸಿಕೊಂಡಿದ್ದವ್ ನಾನು. ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಿಕೊಂಡು ಯಾವತ್ತೂ ನಾನು ಭಾಗವಹಿಸಿದ್ದೇನೆ ಅಂತ ಹೇಳ್ತಕ್ಕದ್ದು ಪಕ್ಷದ ಚಟುವಟಿಕೆಯನ್ನು ಹೊರತಾಗಿ ಅಲ್ಲ. ಕುಂದಾಪುರದಲ್ಲಿ ಖಂಡಿತ ಮೊದಲಿನಿಂದನೂ ಕುಂದಾಪುರ ಕ್ಷೇತ್ರದಲ್ಲೇ ಭಾಗವಹಿಸಿ, ಯಾಕೆ ಕೇಳಿದ್ರೆ ಅದು ನನ್ನ ಕ್ಷೇತ್ರ, ನನ್ನ ಹುಟ್ಟೂರು, ನನ್ನ ಮತ ಇರತಕ್ಕಂಥದ್ದು ಕುಂದಾಪುರ. ವ್ಯಾವಹಾರಿಕ ನಿಮಿತ್ತವಾಗಿ ಆಫೀಸು ಮತ್ತಿತರ ವ್ಯವಸ್ಥೆಗಳು ಉಡುಪಿಯಲ್ಲಿ ತಂಗ್ತೇನೆ ಹೊರತು ನನ್ನ ಕ್ಷೇತ್ರ ಅನ್ನೋದು ಅದು ಕುಂದಾಪುರ ಮೊದಲಿನಿಂದನು. ನಾನು ಇವತ್ತು ನನ್ನ ಮತದ ಹಕ್ಕಿರತಕ್ಕಂಥದ್ದು ಶಿರಿಯಾರ ಗ್ರಾಮದ ವಾರ್ಡ್ನಲ್ಲಿ, ಅದು ಕುಂದಾಪುರ ಕ್ಷೇತ್ರದಲ್ಲಿ. ಹೊರತು ಕುಂದಾಪುರದಲ್ಲಿ ವಿಶೇಷವಾಗಿ ಕಾಣಿಸ್ಕೊಡ್ತೇನೆ ಅಂತ ಹೇಳಿದರೆ ತಪ್ಪು. ಸ್ವಲ್ಪ ಹೆಚ್ಚು ಅಂತ ಹೇಳಿದರೆ ಸರಿ, ಯಾಕಂತ ಹೇಳಿದರೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾ ಇದ್ದೇವೆ, ಅದು ಸರಿ. ಮೊದಲು ಮೇಲ್ಮಟ್ಟದಲ್ಲಿ ಮಾತ್ರ ಅಂದರೆ ಪ್ರತಿ ಬೂತಿಗೂ ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಆಗಲೇ ಹೇಳಿದಾಗ ಸುಳ್ಳು ಹೇಳಲಿಕ್ತಾ ಇರಲಿಲ್ಲ, ಈಗ ಬೂತ್ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ, ಸತ್ಯ. ಅದು ಚುನಾವಣಾ ತಯಾರಿ, ಅದು ನನಗೆ ಇರ್ಬೋದು ಪಕ್ಷದ ಪರವಾಗಿ ಇರ್ಬೋದು, ಚುನಾವಣಾ ತಯಾರಿ ಆಗಲೇಬೇಕಾಗತ್ತೆ. ಯಾಕಂದರೆ ಕಳೆದ 25 ವರ್ಷಗಳಿಂದ ಕಳ್ಕೊಂಡ ಕ್ಷೇತ್ರವನ್ನು ಪಕ್ಷದ ಕಾರ್ಯಕರ್ತರು ಹುರಿದುಂಬಿಸುವುದು ಅಷ್ಟು ಸುಲಭ ಅಲ್ಲ, ನಮಗೂ ಗೊತ್ತಿದೆ. ಅದರ ಬಗ್ಗೆ ನಮ್ಮ ಪ್ರಯತ್ನವನ್ನು
ಕನಿಷ್ಠ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಹೊರತು ಗರಿಷ್ಠ ಪ್ರಯತ್ನ ಅಂತ ನಾನು ಹೇಳ್ತಾ ಇರಲಿಲ್ಲ. ತಾವು ಮಾತಾಡುವಾಗ ಹೇಳ್ತಾ ಇದ್ರಿ ಚುನಾವಣೆಯ ತಯಾರಿ ಮಾಡ್ತಾ ಇದ್ದೇವೆ, ಹಾಗಾಗಿ ಪಕ್ಷದ ಕಾರ್ಯಕರ್ತರನ್ನ ನಾವು ಭೇಟಿಯಾಗಿ ಮಾತನಾಡ್ತಾ ಇದ್ದೀವಿ ಅಂತ. ಸೊ ಚುನಾವಣೆ ಅಂತಾನೆ ನೀವು ಕುಂದಾಪುರದಲ್ಲಿ ಈಗ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಇಲ್ಲದಿದ್ರೆ ಕುಂದಾಪುರ ಕ್ಷೇತ್ರಕ್ಕೆ ಹೋಗ್ತಾ ಇರ್ಲಿಲ್ವಾ ಜಾಸ್ತಿಯಾಗಿ? ಖಂಡಿತ ಹೋಗ್ತಾ ಇದ್ದದ್ದು ಕುಂದಾಪುರ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಒಂದೇ ರೀತಿ. ಚುನಾವಣಾ ನಿಮಿತ್ತ ಸ್ವಲ್ಪ ಹೆಚ್ಚು ಹೋಗಿರಬಹುದೇ ಹೊರತು ಮೊದಲು ಕಡಿಮೆ ಹೋಗಿದ್ದೇನೆ ಅಂತ ಅರ್ಥ ಅಲ್ಲ. ಮೊದಲಿಂದನೂ ಅಲ್ಲೇ ಕೋಟಾ ಬ್ಲಾಕ್ ಕಾಂಗ್ರೆಸ್ ಕುಂದ ಆಗಲೇ ಹೇಳಿದ ಎರಡು ಬ್ಲಾಕ್ ಅಲ್ಲಿ ಕೋಟಾ ಬ್ಲಾಕ್ ಕಾಂಗ್ರೆಸ್ ನಮ್ಮ ಅಂದ್ರೆ ನನ್ನ ವಾಸಸ್ಥಾನದ ವ್ಯಾಪ್ತಿ ಬರ್ತಕ್ಕಂಥದ್ದು, ಇನ್ನೊಂದು ಕುಂದಾಪುರ ನಗರಸಭಾ ವ್ಯಾಪ್ತಿ ಮತ್ತು ಕುಂದಾಪುರ ಉಳಿಕೆ ಕ್ಷೇತ್ರಗಳು ಕುಂದಾಪುರದಲ್ಲಿ. ಸುಮಾರು 80 ಚಿಲ್ಲರೆ ಬೂತ್ಗಳು ಕೋಟದಲ್ಲಿ ಬಂದ್ರೆ ಉಳಿಕೆ ಬೂತ್ಗಳು ಅಲ್ಲಿ ಅಂದ್ರೆ 100 ಚಿಲ್ಲರೆ ಬೂತ್ಗಳು ಕುಂದಾಪುರ ಬ್ಲಾಕ್ ವ್ಯಾಪ್ತಿಯಲ್ಲಿ ಬರ್ತದೆ. ಅಲ್ಲಿ ಒಂದು ನಗರಸಭೆ ಬರ್ತದೆ, ಇಲ್ಲಿ ಒಂದು ಪಟ್ಟಣ ಪಂಚಾಯತ್ ಬರ್ತದೆ. ಸೊ ಅಲ್ಲಿ ಆ ರೀತಿಯಲ್ಲಿ ಬ್ಲಾಕ್ ಅಧ್ಯಕ್ಷಗಳ ಮುಖಾಂತರ ನಡೀತಕ್ಕಂಥ ಪಕ್ಷ ಅದರಲ್ಲಿ ನಾವು ಭಾಗವಹಿಸ್ತೇವೆ. ಆಗಲೇ ಹೇಳಿದಾಗೆ ಸ್ವಲ್ಪ ಹೆಚ್ಚು ಎಲ್ಲರೂ ಎಲ್ಲ ರಾಜಕೀಯ ಪಕ್ಷದ ಅಂದರೆ ಏನು ನಾಯಕರುಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಚುನಾವಣಾ ಸಂದರ್ಭ ಸ್ವಲ್ಪ ಹೆಚ್ಚು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಷ್ಟೇ ಪಕ್ಷದ ಕಾರ್ಯಕ್ರಮಗಳಲ್ಲಿ. ಅದು ಒಂದು ಪಾರ್ಟ್ ಹೊರತು ಅದಕ್ಕೆ ವಿಶೇಷ ಕಲ್ಪನೆ ಕೊಡ್ತಕ್ಕಂತ ಅಗತ್ಯತೆಗಳೇನಿಲ್ಲ ನನ್ನ ಭಾವ. ಇದೀಗ ವಿಶೇಷ ಕಲ್ಪನೆ ಅಂತ ಹೇಳ್ತಾ ಇದ್ದೀರಾ ಕಿಶನ್? ಅದಕ್ಕೆ ಅತಿ ಹೆಚ್ಚು ಅಂತಕ್ಕಂಥದ್ದು ಖಂಡಿತ ಹೆಚ್ಚಲ್ಲ. ಸಿ ನಾನು ಆಗ್ಲೇ ಹೇಳಿದಾಗ ಚುನಾವಣೆಗೆ ನಿಲ್ಬೇಕು ಅಂತ ಹೇಳ್ಕೊಂಡು ನಾನು ಪಕ್ಷ ಕಾಂಗ್ರೆಸ್ ಅಂದವನಲ್ಲ, ಅಥವಾ ಚುನಾವಣಾ ಸಂದರ್ಭದಲ್ಲಿ ನಾನು ಹೊಸ ಅಂಗಿ ಹೊಲಿಸ್ಕೊಂಡು ಬಂದವನು ಅಲ್ಲ. ಹಳೆ ಕಾಂಗ್ರೆಸ್ನ ಹಳೆ ಅಂಗಿಯನ್ನೇ ಹಾಕೊಂಡು ಅದಕ್ಕೆ ವಾಶ್ಗೀಶ್ ಆಗಿರ್ಬೋದು ಇಸ್ತ್ರಿ ಮಾಡ್ಕೊಂಡಿರ್ಬೋದೇ ಹೊರತು ಅದೇನು ವಿಶೇಷ ಅಲ್ಲ. ಯಾಕಂದ್ರೆ ನಾನು ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದವನಲ್ಲ, ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದವನಲ್ಲ. ಇತಿಹಾಸ ಇದೆ, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಕಿಶನ್ ಹೆಗ್ಡೆ ಏನು, ಕಾಂಗ್ರೆಸ್ ಅಂದ್ರೆ ಏನು ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಇನ್ನು ಪುನರಪ್ಪಿ ಹೇಳ್ತೇನೆ, ನಾನು ಚುನಾವಣೆಗಾಗಿ ಕಾಂಗ್ರೆಸ್ ಅಂತದ್ದಲ್ಲ. 30 ಹೆಚ್ಚು ವರ್ಷಗಳ ಇತಿಹಾಸ ಕಾಂಗ್ರೆಸ್ ಪಕ್ಷ. ನನ್ನ ಹೈಸ್ಕೂಲ್ ಜೀವನ ಕಳೆದ ಕೂಡಲೇ ನಾನು ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡವನು. ನಿರಂತರ ಪಕ್ಷ ಸಂಘಟನೆ, ಹಲವು ಬಾರಿ ನನಗೆ ಟಿಕೆಟ್ ಸಿಕ್ತಕ್ಕದ್ದು ಜಿಲ್ಲಾ ಪಂಚಾಯತಲ್ಲಿರ್ಬೋದು, ಶಾಸಕಾಂಗ ಐ ಮೀನ್ ಇದರಲ್ಲಿರ್ಬೋದು, ಎಮ್ ಎಲ್ ಎ ಚುನಾವಣೆಯಲ್ಲಿ ಟಿಕೆಟ್ ವಂಚನೆಗಳಾಗಿದೆ ಕೊನೆಯ ಕ್ಷಣದಲ್ಲಿ. ಸೊ ಆದ್ರಿಂದ ಆ ಎಲ್ಲ ಸಂದರ್ಭದಲ್ಲಿ ನಾನು ತೊಡಗಿಸ್ಕೊಂಡೇ ಬಂದವನು. ಟಿಕೆಟ್ ದೊರಕದೇ ಇದ್ದಾಗ ವಿರೋಧ ಮಾಡ್ತಕ್ಕಂಥದ್ದು ಅಥವಾ ಟಿಕೆಟಿಗಾಗಿ ಕಾಂಗ್ರೆಸ್ ಅಂತಕ್ಕಂಥದ್ದು ಅಲ್ಲ. ನನ್ನ ಹೊಟ್ಟೆಪಾಡಿನ ಉದ್ಯಮವನ್ನು ನಡೆಸಿಕೊಂಡು ನಾನು ಮೊದಲಿನಿಂದನೂ ಕಾಂಗ್ರೆಸ್ ಆಗಿಯೇ ಬಂದವನು, ಕಾಂಗ್ರೆಸ್ ಆಗಿ ಇದ್ದವನು, ಕಾಂಗ್ರೆಸ್ ಆಗಿ ಇರುವವನು. ಓಕೆ, ಈಗ ಅಷ್ಟೇ ಈಗ ಹೇಳಿದ್ರಿ ಟಿಕೆ ವಂಚಿತನಾಗಿದ್ದೇನೆ ಅಂತ ಹೇಳಿ. ಸೊ 2013 ಕೊನೆಯ ಪಕ್ಷದಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿ ಹೋಗ್ತದೆ, ಮತ್ತೆ ಈ ಬಾರಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರಿ. ಸೊ 2013 ಆ ಟಿಕೆಟ್ ತಮ್ಮ ಕೈ ತಪ್ಪಿ ಹೋಗಲು ಏನ್ ಕಾರಣ ಆಗಿತ್ತು? ಅದಕ್ಕೂ ಮೊದಲು ಇದೆ. 1999 ಕೊನೆಯ ಭಾಗದಲ್ಲಿ ನಡೆದಂತ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮಂದಾರ್ತಿ ಕ್ಷೇತ್ರ ಚುನಾವಣೆಗೆ ನನ್ನ ಹೆಸರು ಡಿಕ್ಲೇರ್ ಸಹಿತ ಆಗಿ ಕೊನೆಯ ಕ್ಷಣದಲ್ಲಿ ನನಗೆ ಬಿ ಫಾರ್ಮ್ ಕೊಡಲಿಲ್ಲ. ಕಾರಣಗಳು ನಿಗೂಢ, ಅದರ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಹಾಗೆ 2013 ಕೊನೆಯವರೆಗೂ ಹೌದು ಟಿಕೆಟ್ನ ಹೋರಾಟ ಎಲ್ಲ ಪಕ್ಷದಲ್ಲಿದ್ದದ್ದೇ. ಆದರೆ ಕೊನೆಯಲ್ಲಿ ನನಗಿಂತ ವಯಸ್ಸು ಮತ್ತು ಅನುಭವದಲ್ಲಿ ಹಿರಿಯರಾದ ಶಿವರಾಮ್ ಶೆಟ್ಟಿಯವರಿಗೆ ಕೊಡ್ತಕ್ಕಂಥ ನಿರ್ಣಯ ಪಕ್ಷಕ್ಕೆ ಕೊಡ್ತು. ಅಂದು ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಒಂದು ಪಾರ್ಟಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಹಿರಿಯರು. ಹಲವು ವರ್ಷಗಳಿಂದ ಅವರ ಕಟ್ಟೆ ಪಂಚಾಯತನ್ನು ಅವರು ಪ್ರತಿನಿಧಿಸಿದ್ದರು, ಅವರ ಇದರಲ್ಲಿತ್ತು. ಅದಕ್ಕಿಂತಲೂ ಆ ಸಂದರ್ಭಗಳಲ್ಲಿ ಅವರು ವಯಸ್ಸು ಮತ್ತು ಅನುಭವ ಎರಡರಲ್ಲೂ ನನಗಿಂತ ಹಿರಿಯರಿದ್ದರು. ಸೊ ಬಹುಶಃ ಸಹಜ ಆಗಿರ್ಬೋದು, ನಾಯಕರು ಎನಿಸ್ಕೊಂಡಿರ್ಬೋದು ಶಿವರಾಮ್ ಶೆಟ್ಟರಿಗೆ ಕೊಟ್ಟರು ಒಳ್ಳೆಯದು, ಅವರು ಹಿರಿಯರಿದ್ದಾರೆ ಅಂತಕ್ಕಂಥದ್ದು. ಅದನ್ನು ಹೇಳಿದರು, ಅವರು ಸಹಿತ ಕೇಳಿಕೊಂಡ್ರು. ಅಂದದಲ್ಲಿ ಕೊನೆಯ ನಿರ್ಣಯಗಳು ಅಂದಿನ ನಮ್ಮ ನಾಯಕರಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ಅಶ್ವಥ್ ರಣೇಶ್ವರಿ ಬಿಟ್ಟು ಅವರ ಆಯ್ಕೆ ಅದಾಗಿತ್ತು. ಅದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಮತ್ತು ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೆ. ಟಿಕೆಟ್ ಕೇಳಿದ್ದು ಹೌದು, ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿದ್ದು ಹೌದು, ಆದರೆ ನಿರಾಸೆಗೊಳ್ತಕ್ಕಂಥಲ್ಲ. ಯಾಕಂದರೆ ಒಬ್ಬ ಕಾಂಗ್ರೆಸ್ಸಿಗನಿಗೆ ಸತತವಾಗಿ ಒಂದು 30 ಕೆಲಸ ಮಾಡಿದಂಥ ವ್ಯಕ್ತಿ ಟಿಕೆಟ್ ಕೊಟ್ಟಿದ್ದಾರೆ, ಅದನ್ನು ನನಗೆ ಸಿಗಬೇಕಿತ್ತು ಅನ್ನೋದ್ರೊಟ್ಟಿಗೆ ಅವರಿಗೆ ಸಿಕ್ಕಿದ್ದನ್ನು ತಪ್ಪು ಅಂತ ಹೇಳ್ತಕ್ಕಂಥ ಯಾವ ಅನರ್ಹತೆಯೂ ಅವರಿಗಿರಲಿಲ್ಲ. ಸಹಜ ಆಯ್ಕೆಯಾಗಿತ್ತು, ನನಗೆ ಕೊಟ್ಟಿದ್ರೆ ಒಳ್ಳೆದಿತ್ತು ಅಂತ ನನಗೂ ಮತ್ತು ನನ್ನ ಬೆಂಬಲಿಗರಿಗೆ ಇದ್ದಿರಬಹುದು. ಆದರೆ
ಶಿವರಾಮ ಶೆಟ್ಟರಿ ಕೊಟ್ಟದ್ದು ತಪ್ಪು ಅಂತ ಹೇಳ್ತಕ್ಕಂಥ ಒಂದೇ ಒಂದು ಸ್ವರ ಅಂದು ಬಂದಿರಲಿಲ್ಲ. ಆದರೆ ಅದ್ರ ಬಗ್ಗೆ ನಾವು ಚುನಾವಣೆ ರಿಸಲ್ಟ್ ಬೇರೆ ಸರಿ ಅನ್ಸುತ್ತೆ. ಈ ಬಾರಿ ತಮ್ಮ ನಿರೀಕ್ಷೆ ಹೇಗಿದೆ? ನನಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡ್ತಕ್ಕಂಥ ಯಾವ ಮಾನದಂಡವೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಪಕ್ಷದಲ್ಲಿ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೇನೆ, ಅದ್ರ ಬಗ್ಗೆ ಯಾವುದೇ ದಾಖಲೆಗಳನ್ನು ಸಲ್ಲಿಸ್ತಕ್ಕಂಥ ಅಗತ್ಯ ಇಲ್ಲ. ನಾನು ಯಾವತ್ತೂ ಸರ್ಕಾರ ಸತತ ಎರಡು ಬಾರಿ ಸರ್ಕಾರ 5 ವರ್ಷಗಳಿಂದ ಸರ್ಕಾರ ಇಲ್ಲದಿದ್ದಾಗೂ ಸರ್ಕಾರಗಳಿಂದ ಅಪೇಕ್ಷೆ ಪಡಲಿಕ್ಕಾಗಿ ನಾನಿಂದು ನನ್ನ ಸಿದ್ಧಾಂತಗಳನ್ನ ಬದಿಗಿಟ್ಟು ಹೋದವನಲ್ಲ, ಪಕ್ಷ ಸಿದ್ಧಾಂತವನ್ನು ನನ್ನ ವೈಯಕ್ತಿಕ ಸಿದ್ಧಾಂತವನ್ನು ಬದಿಗಿಟ್ಟು ಹೋದವನಲ್ಲ. ನಿರಂತರ ಸಂಪರ್ಕದಲ್ಲಿದ್ದೇನೆ ಕಾರ್ಯಕರ್ತರದ್ದು. ಮತ್ತು ಆಗಲೇ ಪುನರಪಿ ಹೇಳ್ತೇನೆ, ನಾನು ಪಕ್ಷಕ್ಕೆ ಟಿಕೆಟ್ಗಾಗಿ ಪಕ್ಷ ಕಂಗಟ್ಟೆ ಹೊರಟವನಲ್ಲ. ಆದ್ದರಿಂದ ಕೊಟ್ಟೇ ಕೊಡ್ತಾರೆ ನನಗಂತಕ್ಕಂಥ ಬಲವಾದ ನಿರೀಕ್ಷೆ ಇದೆ. ಯಾಕಂತ ಹೇಳಿದರೆ ಇವತ್ತು ಟಿಕೆಟ್ ಕೇಳ್ತಕ್ಕ 4 ಜನ ಇದ್ದೇವೆ ನಾವು. ಎಲ್ಲರಲ್ಲಿ ಹಿರಿಯರು, ನನಗಿಂತ ಹಿರಿಯರು ಶ್ಯಾಮಲ ಭಂಡಾರಿ ಅವರು ವಯಸ್ಸಿನಲ್ಲಿದ್ದಾರೆ, ವಯಸ್ಸಿನಲ್ಲಿದ್ದಾರೆ, ಅದು ಬೇರೆ ವಿಷಯ. ಆದರೆ ನಾನು ವಯಸ್ಸು ಅಂತ ಹೇಳುವುದಿಲ್ಲ, ಅನುಭವದಲ್ಲಿ ಖಂಡಿತ ಮತ್ತು ತೊಡಗಿಸಿಕೊಳ್ಳುವಲ್ಲಿ ಎಲ್ಲರಿಗಿಂತ ಮುಂದಿದ್ದೇನೆ ಅಂತ ಎದೆ ತಟ್ಟಿ ಹೇಳ್ತೇನೆ. ಆ ವಿಶ್ವಾಸ ನನಗಿದೆ. ಅದೇ ರೀತಿ ತಾವು 1984-85 ರಾಜಕೀಯದಲ್ಲಿ ಸಕ್ರಿಯರಾಗಿದ್ರಿ. ಸೊ ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರಿ. ಪಕ್ಷದ ಒಳಿತಿಗಾಗಿ ಕೂಡ ಕೆಲಸವನ್ನ ಮಾಡಿದ್ರಿ. ಒಳಿತಿಗಾಗಿ ಮಾತ್ರ, ಕೆಡುಕಿಗಾಗಿ ಅಲ್ಲ. ಈ ಪಾಯಿಂಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಸೊ ತಮ್ಮ ಇಷ್ಟು ವರ್ಷದ ರಾಜಕೀಯದ ಅನುಭವವನ್ನ ಹೇಳೋದಾದ್ರೆ. ಅನುಭವ ಎಂಥ ಕಷ್ಟಕರ ಪರಿಸ್ಥಿತಿಯಲ್ಲೂ ಪಕ್ಷ ಬಿಡಲಿಲ್ಲ. ಬಹುಶಃ ತಾವೆಲ್ಲ ನೋಡಿದ್ದೀರಿ, ಪಕ್ಷದಿಂದ ಎಲ್ಲವನ್ನು ಪಡೆದು ಪಕ್ಷದಿಂದ ಎಲ್ಲವೂ ಆಗಿ ನಾವು ಪಕ್ಷ ಕೊನೆಯ ಕ್ಷಣದಲ್ಲಿ ಬಿಟ್ಟು ಹೋಗ್ತಕ್ಕಂಥವರಿದ್ದಾರೆ. ಅದೊಂದು ವರ್ಗ ಇದೆ, ಆ ವರ್ಗದ ಬಗ್ಗೆಯೂ ತಮ್ಗೆ ಗೊತ್ತು. ಅದು ತಮ್ಮ ಬಾಯಿಂದನೇ ಹೇಳ್ಬೋದಲ್ಲ. ಅಲ್ಲ, ಹೇಳಲಿಕ್ಕೇನು ದಾಕ್ಷಿಣ್ಯ ಅಂತಕ್ಕಂಥಲ್ಲ, ಹೇಳ್ತೇನೆ. ಅದು ಕಾಲ ಇತಿಹಾಸ ಮತ್ತು ಪುರಾಣಕ್ಕೂ ಇತಿಹಾಸಕ್ಕೂ ವ್ಯತ್ಯಾಸ ಇದೆ. ಇತಿಹಾಸ ಮತ್ತು ಪ್ರೆಸೆಂಟ್ ಇವತ್ತಿನ ದಿನ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಥದ್ದೇ, ಪ್ರಮೋದ್ ಮಧ್ವರಾಜರು ಪಕ್ಷ ಬಿಟ್ಟರು, ಅವ್ರಿಗೇನು ಮಾಡಲಿಲ್ಲ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಅವ್ರಿಗೇನು ಮಾಡಲಿಲ್ಲ ಅಂತಕ್ಕಂಥದ್ದು ಕೇಳಿ, ಏನು ಮಾಡಿದೆ ಅಂತ ಹೇಳೋದು ಬೇಡ. ಏನು ಮಾಡಿ, ಪ್ರಥಮ ಬಾರಿ MLA ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಇದು ಸ್ಟೇಟಸ್ ಕೊಟ್ಟರು, ಪಾರ್ಲಿಮೆಂಟರಿ ಸೆಕ್ರೆಟರಿ ಮಂತ್ರಿ ಮಾಡಿದರು, ಎಲ್ಲವನ್ನೂ ಕೊಟ್ಟರು. ಆದರೆ ಚುನಾವಣೆಯಲ್ಲಿ ಸೋತರು. ಸೋಲುವ ಮೊದಲೇ ಪಕ್ಷಕ್ಕೆ ಬೇರೆ ಕಡೆ ಹೋಗ್ಲಿಕ್ಕೆ ಕೊಟ್ಟರು. ಟಿಕೆಟ್ ಸಿಗಲಿಲ್ಲ, ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಡೌಟಲ್ಲಿಯೋ ಅಥವಾ ಗೆಲುವು ಸುಲಭ ಅಂತಕ್ಕಂಥ ಡೌಟಲ್ಲೂ ಅದೆಲ್ಲವನ್ನು ಮಾಡಿದರು. ಇದೆಲ್ಲವನ್ನು ಮಾಡಿ ಕೊನೆಗೆ ಪುನಃ MP ಚುನಾವಣೆಗೆ ಅಲಯನ್ಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅದಕ್ಕೂ ಪಕ್ಷ ಅವರಿಗೆ ಅವಕಾಶ ಮಾಡಿಕೊಡ್ತು. ಇಷ್ಟೆಲ್ಲ ಮಾಡಿಕೊಟ್ಟ ಪ್ರಮೋದ್ ಮಧ್ವರಾಜರು ಏಕಾಏಕಿ ನನಗೆ ಅಸಹನೀಯವಾಗ್ತಾ ಇದೆ, ಮೋದಿ ನನಗೆ ಪ್ರಿಯರಾಗ್ತಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತುಗಳು ಕೇಳಿ ತಪ್ಪಿಲ್ಲ. ಮೋದಿ ಪ್ರಿಯರಾಗಲಿ BJP ಪ್ರಿಯವಾಗಲಿ ಇಲ್ಲಿ ಕಂಜೆಷನ್ ಇದು ತಪ್ಪಿಲ್ಲ. ಆದರೆ ಎಲ್ಲವನ್ನು ಅನುಭವಿಸಿ ತಾಯಿಯ ಕೆಚ್ಚಲನ್ನೇ ಕೊಯ್ದು ಹೋದಂಥದ್ದಿದೆಯಲ್ಲ, ಅದು ಧರ್ಮದ್ರೋಹ ಮತ್ತು ರಾಜಕೀಯದಲ್ಲಿ ಬಗ್ಗೆ ಅತ್ಯಂತ ದೊಡ್ಡ ದುಷ್ಕೃತ್ಯ ಅಂತ ನಾನು ಹೇಳ್ತೆ. ಮಲೆಹಾಲು ಕೊಟ್ಟ ತಾಯಿಯನ್ನು ಕೊಯ್ದು ಹೋದಂಥದ್ದು ಮಾಡಿದ್ದಾನೆ, ಅದಲ್ಲ ಹಂತ ಹಂತದಲ್ಲೂ ಬೆಳೆಸಿದಂಥವ್ರನ್ನ ಮಾಡಬಾರ್ದಿತ್ತು. ಯಾವ ಪಕ್ಷಕ್ಕೂ ಇದು ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ ಅಂತ ನನ್ನ ಹೇಳಬಹುದು. ರಾಜಕೀಯದಲ್ಲಿ ಇದೆಲ್ಲ ಸಹಜ ಸ್ವಾಭಾವಿಕ ಅಂತೇಳಿ, ಸಹಜ ಸ್ವಾಭಾವಿಕಕ್ಕೂ ಒಂದು ಮಿತಿ ಅಂತ ಇರ್ತದೆ. ಆ ಮಿತಿಯನ್ನು ಅವರು ಮೀರಿದ್ದಾರೆ, ಮೀರಬಾರ್ದಾಗಿತ್ತು. ಯಾಕಂದರೆ ಪಕ್ಷ ಎಲ್ಲವನ್ನೂ ಮಾಡಿತ್ತು, ನಮಗಿಂತೆಲ್ಲ ತುಂಬ ಜೂನಿಯರ್ ಅವರು ಪಕ್ಷದಲ್ಲಿ. ತಾಯಿ ಹೌದು ಬಹಳ ದೊಡ್ಡ ಹೆಸರಿತ್ತು, ಅವರು ಕೊನೆಗೆ ಪಕ್ಷ ಬಿಟ್ಟೇ ಹೋದರು. ಇವರಿಗೆ ಅವಕಾಶಗಳು ಸಿಕ್ತು, ನಮ್ಗೆ ಅವಕಾಶ ಸಿಕ್ಕಿದಾಗಲೂ ನಾವು ಪಕ್ಷ ಬಿಡಲಿಲ್ಲ. ಇವರಿಗೆ ಅವಕಾಶಗಳು ಸಿಕ್ಕಿದಾಗ್ಯೂ ವಯಸ್ಸಲ್ಲ, ಪಕ್ಷ ನಂಬಿಕಿಂತಲೇ ಅದು ಪಕ್ಷ. ಅವರ ಅರ್ಹತೆ ಮನೋರಮ ಮಧ್ವರಾಜರ ಮಗ, ಬಹಳ ಹಿರಿಯ ಚೇತನ ಮಧ್ವರಾಜರ ಮಗ ಅಂತಕ್ಕಂಥದ್ದೇ ಅವರ ರಾಜಕೀಯ ಅರ್ಹತೆ. ಅದನ್ನು ಅವ್ರು ನೆನ್ಪಿಟ್ಕೊಳ್ಬೇಕಿತ್ತು. ಶ ಮಧ್ವರಾಜರನ್ನ ನೆನ್ಪಿಟ್ಕೊಳ್ಳದೆ ಇರ್ಲಿಕ್ಕೆ ಆಗುದಿಲ್ಲ. ಅವರ ಮಗ, ಅವರು ಮಧ್ವರಾಜರ ಮಗ, ಕೊನೆಗೆ ಮನೋರಮ ಮಧ್ವರಾಜ ಅವರ ಮಗ,
ಕೊನೆಗೆ ಪ್ರಮೋದ್ ಮಧ್ವರಾಜ್ ಅವರು ಅದನ್ನು ಎನಿಸದೆ ಪಕ್ಷಕ್ಕೆ ನನ್ನ ಹತ್ರ ಕೇಳಿದರೆ ಚೂರಿ ಹಾಕಿ ಬೆನ್ನ ಹಿಂದೆ ಚೂರಿ ಹಾಕಿ ಹೋದರು ಅಂತಕ್ಕಂಥ ಶಬ್ದ ಅವರಿಗೆ ಬ್ರೂಟಸ್ ಅಂತೀರು ಇನ್ನೊಂದು ಶಬ್ದ ಹೇಳ್ತೀರು ನನಗೆ ಗೊತ್ತಿಲ್ಲ ಅದು ಅವರಿಗೆ ಸೂಕ್ತವಾಗಿ ಅನ್ವಯಿಸ್ತದೆ ಅಂತ ನನ್ನ ಮಾತು ಹಾಗೆ ತಮ್ಮ ಇಷ್ಟು ರಾಜಕೀಯದ ಅನುಭವದಲ್ಲಿ ತಮಗೆ ಯಾವತ್ತಾದರೂ ನೋವುಂಟು ಮಾಡಿದ ಸಂಗತಿ ಅಂತ ಹೇಳಿದರೆ ಯಾವುದು ನೋವು ಹಲವು ಸಂದರ್ಭಗಳಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿರ್ಬೋದು ಪಕ್ಷದ ನಾಯಕರುಗಳಿಂದಲೇ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿರ್ಬೋದು ನೋವು ಖಂಡಿತ ಉಂಟಾಗಿದೆ ಉಂಟಾಗಲಿಲ್ಲ ಅಂತ ಸುಳ್ಳು ಹೇಳಿಕೊಂಡು ನಾನು ಇವತ್ತು ಎಲ್ಲ ಮಾಡ ನಾನು ಸಂತೃಪ್ತ ನಾನು ಇದಂತ ಹೇಳಿ ತಯಾರಿಲ್ಲ ಖಂಡಿತ ನೋವು ಉಂಟಾಗಿದೆ ಹಲವು ಸಂದರ್ಭಗಳಲ್ಲಿ 99 ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದಾಗ ಆ ಸಂದರ್ಭದಲ್ಲಿ ಖಂಡಿತ ನನಗೆ ಅತ್ಯಂತ ನೋವು ಉಂಟಾಗಿತ್ತು ಬಹುಶಃ 2013 MLA ಚುನಾವಣೆಯನ್ನು ಜಸ್ಟಿಫೈ ಮಾಡಿಕೊಳ್ತೇನೆ ನಾನೇ ಹೇಳ್ತೇನೆ ಓಕೆ ತೊಂದರೆ ಇಲ್ಲ ಶಿವರಾಮ್ ಶೆಟ್ಟರು ಹಿರಿಯರು ಅಂದರೆ 99 ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ಟಿಕೆಟ್ ತಪ್ಪಿದ್ದಕ್ಕೆ ನನಗೆ ಅದರ ನಂತರ 2004 ನಿಲ್ಲಬೇಕಂತಕ್ಕಂಥ ಒತ್ತಡದ ನಾನು ನಿಲ್ಲಲಿಕ್ಕೆ ತಯಾರಿರಲಿಲ್ಲ ನಾನು ನಿಲ್ಲಲಿಕ್ಕೆ ತಯಾರಿರಲಿಲ್ಲ ಯಾಕಂದರೆ ಪಕ್ಷದಿಂದ ಅಲ್ದಿದ್ರು ಪಕ್ಷದ ಹೆಸರಿನಲ್ಲಿ ನಾನು ಆ ಸಂದರ್ಭದಲ್ಲಿ ಅದಕ್ಕಿಂತಲೂ ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೆ ನೇರವಾಗಿ ಪಕ್ಷ ಅವಕಾಶ ಮಾಡಿಕೊಡ್ತು ಅಂತ ನಾನು ಹೇಳುವುದಿಲ್ಲ ಆದರೆ ನಾನು ಕಾಂಗ್ರೆಸ್ಸಿಗೆ ನಾಗಿದ್ದುದರಿಂದ ನನಗೆ ಅದಕ್ಕಿಂತ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಾನು ಬೆಳೆದೆ ಆದ್ದರಿಂದ 2004 ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ನಾನು ಒಪ್ಪಲಿಲ್ಲ ಅವಕಾಶಗಳನ್ನು ಕರ್ಕೊಂಡು ಬಂದು ಕೇಳಿದ್ದು ನಾನು ಒಪ್ಪಲಿಲ್ಲ ಆದರೆ 99 ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಅಲ್ಲ ಅದು ನಿಜಕ್ಕೂ ಅತ್ಯಂತ ನೋವುಂಡಿದ್ದೇನೆ 2013 ನೋವಾಗಿತ್ತು ಆದರೆ ನೋವು ಸಹನೀಯವ ನೋವಾಗಿತ್ತು ಅದು ಯಾಕಂದರೆ ಒಬ್ಬ ಹಿರಿಯನಿಗೆ ಕೊಟ್ಟಿದ್ದಾರೆ ಪಕ್ಷದಲ್ಲಿ ದುಡಿದವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಅದೇ ರೀತಿ ತಾವು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಹೇಳ್ತೀರಾ ಹಿಂದುತ್ವ ಯಾವಾಗ ಪರಿಪೂರ್ಣಗೊಳ್ಳುವುದು ಅಂತ ಹೇಳಿದ್ರೆ ಇನ್ನೊಬ್ಬ ಸಮಾಜ ಬಾಂಧವನನ್ನ ಒಪ್ಪಿಕೊಂಡಾಗ ಅಂತ ಆವಾಗ ನನ್ನ ಹಿಂದುತ್ವ ಪರಿಪೂರ್ಣಗೊಳ್ತದೆ ಅನ್ನುವಂಥದ್ದು ತಾವು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತೀರಿ ಹಾಗಾದ್ರೆ ತಮ್ಮ ಪ್ರಕಾರ ಹಿಂದೂ ಹಿಂದುತ್ವ ಅಂತ ಹೇಳಿದ್ರೆ ಏನು ಖಂಡಿತ ನಾನು ಆ ಮಾತನ್ನ ಪುನರಪಿ ಹೇಳಲಿಕ್ಕೆ ಬಯಸ್ತೇನೆ ಹಿಂದುತ್ವ ಅನ್ನೋದು ಸಭೆ ಸಮಾರಂಭಗಳಲ್ಲಿ ಧರ್ಮಗಳ ಮಧ್ಯೆ ಕಿಚ್ಚ ಬಿಸ್ತಕ್ಕಂಥ ಭಾಷಣಗಳನ್ನ ಮಾಡುವುದರಿಂದ ಹಿಂದುತ್ವ ಸಾರ್ಥಕಗೊಳ್ತದೆ ಅಂತೇಳಿ ಯಾರಾದರೂ ಎನಿಸ್ಕೊಂಡಿದ್ರು ಅದು ತಪ್ಪು ಇವತ್ತು BJPಯ ಸಿಂಗಲ್ ಎಜೆಂಡಾ ಹಿಂದುತ್ವ ಮತ್ತು ಇತರ ಧರ್ಮದವ್ರನ್ನ ಹೊಡಿಬಡಿ ಅಂತಕ್ಕಂಥ ಒಂದು ಎಜೆಂಡಾ ಇದೆ ಆ ಎಜೆಂಡಕ್ಕೆ ಅದನ್ನು ಹಿಂದುತ್ವ ಪದ ಬಳಸಬೇಡಿ BJP ಅಂತಕ್ಕಂಥ ಎಜೆಂಡಾ ಬಳಸಿ ನಾನು ಆಕ್ಷೇಪ ಹೇಳುವುದಿಲ್ಲ ಆದರೆ ಹಿಂದೂ ಒಬ್ಬ ಹಿಂದೂ ಅಂದರೆ ಏನು ಅಂತಕ್ಕಂಥ ವ್ಯಾಖ್ಯೆಯನ್ನು ಭಾರತೀಯ ಜನತಾ ಪಕ್ಷಗಳು ಕೊಟ್ಟರೆ ನಂದು ಆಕ್ಷೇಪ ಇಲ್ಲ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಹಿಂದುತ್ವ ಸಾಕಾರಗೊಳ್ಳಬೇಕಾದ್ರೆ ಆತ ಹಿಂದೂ ಆಗಿ ಆತನ ಕೆಲವು ಸಂಸ್ಕಾರಗಳಿರ್ತದೆ ನಿತ್ಯಾನುಷ್ಠಾನಗಳು ಬರೇ ಹಿಂದುತ್ವದಲ್ಲಿರುವ ಪುರೋಹಿತ ಶಾಹಿಗಳಿಗೆ ಅಥವಾ ಪುರೋಹಿತ ವರ್ಗಕ್ಕೆ ಮಾತ್ರ ಅಲ್ಲ ನಮ್ಮ ಮುಖೇನ ನಾವು ಆಚಾರ್ಯ ಮುಖೇನ ಪುರೋಹಿತರನ್ನು ಇಡ್ತೇವೆ ಆ ದೇವಾರಾಧನೆ ದೈವಾರಾಧನೆಗಳನ್ನ ಮಾಡ್ತೇವೆ ಹೊರತು ಅವರಿಗೆ ಮಾತ್ರ ಸೀಮಿತ ಅಲ್ಲ ನಮಗೂ ನಿತ್ಯಾನುಷ್ಠಾನಗಳಿರ್ತದೆ ಎಲ್ಲ ಪ್ರತಿಯೊಬ್ಬ ಹಿಂದೂ ದೇವರಿಗೊಂದು ದೀಪ ಹಚ್ಚಿ ಕೈ ಮುಗಿದು ಒಂದು ಆ ದೇವರ ಏನು ಸಿಂಧೂರವು ತಿಲಕಗಳನ್ನು ಧರಿಸ್ತಕ್ಕಂಥ ಇದೆ ಪ್ರತಿ ಹಿಂದುವಿನ ಮನೆಯಲ್ಲೂ ಒಂದು ತಾಳ ಇರಬೇಕು ಪ್ರತಿ ಹಿಂದುವಿನ ಮನೆಯಲ್ಲೂ ದೀಪ ಉರಿಬೇಕು ಎಳ್ಳೆಣ್ಣೆ ಸರ್ವಶ್ರೇಷ್ಠವಾದಂಥ ದೀಪ ಅದು ಉರಿಬೇಕು ಆ ದೀಪ ಉರಿಸ್ತಕ್ಕಂಥದ್ದು ಭಜನೆ ಹಾಡ್ತಕ್ಕಂಥದ್ದು ಇದೆಲ್ಲ ಹಿಂದುತ್ವ ಹೊರತು ಎಲ್ಲೋ ಮುಸಲ್ಮಾನರ ಮನೆ ನುಗ್ಗಿ ಎಲ್ಲೋ ಕ್ರೈಸ್ತರ ಚರ್ಚ್ ಓಡಿ ಇದು ಹಿಂದುತ್ವ ಅಲ್ಲ ಪರಮ ಪೂಜ್ಯ ಗೋಮಾತೆಯನ್ನು ಪೂಜಿಸುವುದು ಹಿಂದುತ್ವ ಹಾಗೆ ಗೋವನ್ನು ರಕ್ಷಿಸುವುದು ಹಿಂದುತ್ವ ಕರ್ತವ್ಯ ಆದರೆ ಗೋ ರಕ್ಷಣೆಯ ಹೆಸರಿನಲ್ಲಿ ಧರ್ಮವನ್ನು ಹರಾಜಿಗೆ ಹಾಕುವುದು ಹಿಂದುತ್ವ ಅಲ್ಲ ಇದು ಹಿಂದುತ್ವ ನನ್ನ ಹಿಂದುತ್ವ ನಾನು ಇವತ್ತು ಆ ಮಾತಿಗೆ ಬದ್ಧ ನಾನು ಶುದ್ಧಾತಿಶುದ್ಧ ಹಿಂದೂ ಎಲ್ಲ ವಿಷಯದಲ್ಲೂ ನನ್ನ ಹಿಂದುತ್ವವೇ ನನಗೆ ಸರ್ವಶ್ರೇಷ್ಠ ಆದರೆ ನಿಮ್ಮ ಧರ್ಮವನ್ನು ಇನ್ನೊಬ್ಬರ ಧರ್ಮವನ್ನು ನಾನು ಅಷ್ಟೇ ಗೌರವಿಸ್ತೇನೆ ಅಷ್ಟೇ ಪೂಜಿಸ್ತೇನೆ ಅವರ ಪ್ರತಿ ಧರ್ಮದವರ ದೈವ ದೇವರುಗಳು ಏನಿದ್ದಾರೆ ಆ ದೇವರಿಗೆ ಅವರ ನಂಬಿಕೆ ಸಾವಿರ ಆದರೆ ನಮ್ಮನ್ನು ಒಂದಾದರೂ ಇರ್ತದೆ ಅದನ್ನು ಅವರನ್ನು ಗೌರವಿಸಿಕೊಂಡೇ ಹೋಗ್ತೇನೆ ಹೊರತು ನನ್ನ ಹಿಂದುತ್ವ ಸರ್ವಶ್ರೇಷ್ಠ ಅನ್ನುವ ನನ್ನ ಹಿಂದುತ್ವವೇ ಸರ್ವಶ್ರೇಷ್ಠ ಅಂತ ಹೇಳ್ತಾ ಇನ್ನೊಂದು ಧರ್ಮವು ನನ್ನಷ್ಟೇ ಸರ್ವಶ್ರೇಷ್ಠ ಅಂತಕ್ಕಂಥ ಒಪ್ಪಿಕೊಳ್ತೇನೆ ಇದು ನನ್ನ ಹಿಂದುತ್ವ ಮತ್ತು ಬಹುಶಃ ಹಿಂದಿನ ಹಿಂದುತ್ವವು ಇದೇ ಆಗಿತ್ತು ಮುಂದಿನ ಹಿಂದುತ್ವ ಇದೇ ಇದ್ದರೆ ಮಾತ್ರ
ಭಾರತ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಅಂತ ಭಾವನೆ ನಾನು. ಹಾಗಾದ್ರೆ ಬಿಜೆಪಿಯವರು ಒಂದೇ ಏಜೆಂಡಾವನ್ನ ಬಳಸ್ತಾ ಇದ್ದಾರೆ, ಅದು ಹಿಂದುತ್ವ ಅಂತ ತಾವು ಹೇಳ್ತೀರಾ? ಹಿಂದುತ್ವ ಅಂತ ಹೇಳುವುದು ಮೂಲ ಹಿಂದುತ್ವವನ್ನ ಜನರಿಗೆ ವಿವರಿಸಿ ಹೇಳಿ. ಹಿಂದುತ್ವ ಅಂತಕ್ಕಂಥದ್ದು, ಹಿಂದುತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ಪುಸ್ತಕದಲ್ಲಿ ಓದಿ ಕಲಿತಕ್ಕಂಥದ್ದಲ್ಲ, ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಆಚರಣೆಗಳಿಂದ ನಾವು ಹಿಂದುತ್ವವನ್ನು ಕಲಿಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ಇವತ್ತು ಏನು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಖಂಡಿತ ಅವರು ಮಾತಾಡಬೇಕು, ಯಾಕಂದರೆ ಧರ್ಮ ರಕ್ಷಣೆ ಆಗಬೇಕು, ಧರ್ಮ ಅತಿಕ್ರಮಣಗೊಳ್ಳಬಾರದು. ನಮ್ಮ ನಮ್ಮ ಧರ್ಮವನ್ನು, ಯಾರದೇ ಧರ್ಮವನ್ನು, ಧರ್ಮ ರಕ್ಷಣೆ ಬಲವಂತದಿಂದ ಹಿಂದೂ ಹಿಂದೂಯೇತರ ಆಗಬಾರದು. ಆತನ ಐಚ್ಛಿಕತೆ ಇದ್ದರೆ ಅದು ಅವನಿಗೆ ಬಿಟ್ಟದ್ದು, ಯಾವ ಧರ್ಮದವನು ಯಾವ ಧರ್ಮಕ್ಕೆ ಸೇರ್ಕೊಳ್ಳಿಕ್ಕೆ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಬಲವಂತದ ಮತಾಂತರಗಳು ಖಂಡಿತ ತಪ್ಪು, ಅದಲ್ಲ ಪ್ರಶ್ನೆ. ಆದರೆ ಹಿಂದೂ ಆಗಿ ಉಳಿಬೇಕಾದ್ರೆ ಆತ ನಂಬಿದ ಈ ಕರಾವಳಿಯ ಭಾಗ ಕೇಳುವುದಾದರೆ, ಈ ಕರಾವಳಿ ಭಾಗದಲ್ಲಿ ದೇವರಷ್ಟೇ ಸ್ಥಾನಮಾನ ದೈವಗಳಿಗೆ ನೀಡ್ತೇವೆ. ಆ ದೈವ ದೇವರುಗಳ ನಿತ್ಯ ಪೂಜೆಗಳನ್ನು ನಡೀತಕ್ಕಂಥ ಕೆಲಸ ಮಾಡಿ, ಹೊಸ ದೇವಾಲಯಗಳನ್ನ ಕಟ್ಟುವುದು ಸೂಕ್ತವೋ ಸೂಕ್ತ ಅಲ್ವೋ ಅಂತಕ್ಕಂಥ ಮಾತನ್ನು ನಾನು ಹೇಳುವುದಿಲ್ಲ. ಆದರೆ ಇದ್ದ ದೇವಸ್ಥಾನಕ್ಕೆ ದೇವರ ತಲೆಗೆ ಒಂಚ ನೀರು ಹಾಕುವಂಥದ್ದು, ಇದ್ದ ದೈವಸ್ಥಾನಕ್ಕೆ ಒಂದು ದೀಪ ಹಚ್ಚತಕ್ಕಂಥದ್ದು, ಕನಿಷ್ಠ ಸಂಕ್ರಮಣಕ್ಕಾದರೂ ದೈವಸ್ಥಾನಕ್ಕೆ ಮೂಲಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಇದನ್ನು ಬೆಳೆಸ್ಕೊಳ್ಳಿ. ಮೂಲ ನಾಗನಿಗೆ ವರ್ಷಕ್ಕೊಂದ್ಸುತ್ತಾದರೂ ಕೈ ಮುಗಿತಕ್ಕಂಥದ್ದನ್ನು ಗುಣವನ್ನು ನಾವು ಬೆಳೆಸ್ಕೊಳ್ಳುವ ಕನಿಷ್ಠ, ಗರಿಷ್ಠ ನಾನು ಹೇಳೋಕ್ಕೆ ಆಗುವುದಿಲ್ಲ. ಕನಿಷ್ಠ ನಿಮ್ಮ ಪ್ರತಿಯೊಬ್ಬ ಹಿಂದೂವಿಗೂ ಒಂದು ನಾಗನ ಮೂಲ ಇರ್ತದೆ, ಆತನ ಮನೆತನದಿಂದ ಒಂದು ಯಾವುದೋ ಒಂದು ಕಡೆಯಲ್ಲಿ ಆತನ ಮೂಲ ನಾಗ ಇದ್ದೇ ಇರ್ತದೆ. ಅದು ನಮ್ಮ ಈ ಕರಾವಳಿಯ ವೈಶಿಷ್ಟ್ಯ. ಮೂಲನಾಗನಿಗೆ ಒಂದು ವರ್ಷಕ್ಕೊಂದು ನೀರು ಹಾಕ್ತಿದ್ದಂಥ ವ್ಯಕ್ತಿಗಳು ಹಿಂದುತ್ವದ ಬಗ್ಗೆ ಪುಂಕಾನುಪುಂಕ ಭಾಷಣ ಬಿಗಿತಾರೆ, ಅದನ್ನು ಕೇಳಿಕೊಂಡು ಚಪ್ಪಾಳೆ ತಟ್ಟಲಿಗೆ ಒಂದೇ ನಿಮಿಷ ನಿಲ್ಲಿಸಿ ನಿಮ್ಮ ಮೂಲ ಯಾವುದು ಅಂತ ಕೇಳಿ, ನಿಮ್ಮ ಮೂಲ ದೈವ ಯಾವುದು, ನಿಮ್ಮ ಮೂಲ ಸ್ಥಾನ ಯಾವುದು, ನಿಮ್ಮ ಮೂಲ ನಾಗ ಯಾವುದು ಅಂತ ಕೇಳಿ ಅವರಿಗೆ ನಿಲ್ಲಿಸ್ತದೆ. ಅದರಲ್ಲಿ 90% ಜನರಿಗೆ ಅವರ ಮೂಲ ಗೊತ್ತಿಲ್ಲ, ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡ್ತಂಥವರಿಗೆ ಹೋಗಿದ್ದಾರೆ ಕೇಳಿ. ಎದೆ ತಟ್ಟಿ ಹೇಳ್ತೇನೆ, ಎಲ್ಲ ದೈವ ದೇವರುಗಳು ನನ್ನ ಮೂಲ ಇರ್ಬೋದು, ನನ್ನ ಸ್ಥಾನ ಇರ್ಬೋದು, ನನ್ನ ಮನೆತನದ ಇರ್ಬೋದು, ಎದೆ ತಟ್ಟಿ ಹೇಳ್ತೇನೆ. ಅದಷ್ಟಕ್ಕೂ ಸರ್ವ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು, ಅದಷ್ಟಕ್ಕೂ ನಡೆತಕ್ಕಂಥ ಎಲ್ಲ ಸೇವೆಗಳನ್ನು ಸಲ್ಲಿಸ್ಕೊಂಡು ಇವತ್ತು ಹಿಂದುತ್ವದ ಬಗ್ಗೆ ಧೈರ್ಯವಾಗಿ ಮಾತಾಡ್ತೇನೆ. ಆ ಧೈರ್ಯ ಬಿ ಜೆ ಪಿಯವರಿಗಿದ್ರೆ ಬಂದು ನನ್ನೆದುರು ನಿಂತು ಮಾತಾಡಿ. ಹಾಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಏನು ಮಾತನಾಡುವಾಗ ಒಂದು ಮಾತನ್ನ ಹೇಳ್ತೀರಾ, ಬಿ ಜೆ ಪಿಯವರಿಗೆ ಧರ್ಮವನ್ನ ಒಡೆಯುವುದು ಮಾತ್ರ ಗೊತ್ತು, ಅದೇ ಯೋಗ್ಯತೆ ಇರುವುದು ಅವರಿಗೆ ಅಂತ. ಖಂಡಿತ, ಅದರಲ್ಲಿ ಏನು ಡೌಟ್ ಇದೆ? ಧರ್ಮವನ್ನು ಒಡೆಯುವ ಧರ್ಮ ಧರ್ಮಗಳ ಮಧ್ಯೆ ಗಲಭೆಗಳನ್ನು ಹುಟ್ಟು ಹಾಕುವುದನ್ನು ಬಿಟ್ಟರೆ ಬೇರೆ ಯಾವ ಅವರ ಹತ್ರ ಎಜೆಂಡಾ ಇದೆ? ಏನು ಮಾಡಿದ್ದಾರೆ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಾ? ಯಾವುದಕ್ಕಾದ್ರೂ ಒಂದು ಉದಾಹರಣೆ ಇರಬೇಕು, ಈ ಉದಾಹರಣೆಯನ್ನು ತಗೊಂಡು ನಾವು ಮಾತನಾಡಬಹುದು. ಇವತ್ತು ಎಲ್ಲ ಪ್ರಚಲಿತ ಗಲಭೆಗಳು ಬಿಜೆಪಿ ಹುಟ್ಟು ಹಾಕಿದಂಥ ಪ್ರಾಯೋಗಿಕ ಗಲಭೆಗಳು, ಅದನ್ನು ಧರ್ಮದ ಆಧಾರದ ಮೇಲೆ ಹುಟ್ಟು ಹಾಕಿದ್ದಾರೆ ಹೊರತು ಅವರು ಬೇರೆ ಯಾವುದೇ ರೀತಿಯ ಒಂದು ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಲಿಲ್ಲ. ಅವರು ಯಾವತ್ತೂ ಬಿಜೆಪಿಯವರು ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಲಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಅಂತಕ್ಕಂಥ ಶಬ್ದಕ್ಕೆ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಅವರಿಗೆ ಧರ್ಮಾಧಾರಿತ ರಾಜಕಾರಣದ ಬಗ್ಗೆ ಮಾತ್ರ ಗೊತ್ತು. ಯಾವತ್ತೂ ರಾಜಕಾರಣಿ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಬೇಕು, ಯಾವುದೇ ಪಕ್ಷ ಇರಲಿ, ಆತ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಬೇಕು. ಮೌಲ್ಯಾಧಾರಿತ ರಾಜಕಾರಣ ಮಾಡಿದಾಗ ಮಾತ್ರ ರಾಜಕೀಯ ಇವತ್ತು ಜನಮನಸ್ಸದಲ್ಲಿ ಉಳಿತದೆ, ಆ ರಾಜಕೀಯ ಪಕ್ಷ ಉಳಿತದೆ. ಇವರು ಮೌಲ್ಯಾಧಾರಿತ ಮಾಡಿದ್ದಾರೆ, ಮೌಲ್ಯ ಅಂದರೆ ಹಣದ ಆಧಾರಿತ ರಾಜಕೀಯ ಮಾಡಿದರು ಹೊರತು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಲಿಲ್ಲ. ಇವರು ಧರ್ಮಾಧಾರಿತ ರಾಜಕೀಯ ಮಾಡಿ, ಯಾವ ವಿಷಯವನ್ನು ತೆಗೆದುಕೊಳ್ಳಿ, ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ತಗೊಳ್ಳಿ, ಇಡೀ ದೇಶದಲ್ಲಿ ತಗೊಳ್ಳಿ, ಭಾವನಾತ್ಮಕವಾಗಿ ಧಾರ್ಮಿಕ ವಿಷಯಗಳನ್ನ ತಂದು ಮಾಡಿದರೆ ಹೊರತು ಒಂದಲ್ಲ, ಒಂದು ಒಳ್ಳೆಯ ವಿಷಯ ಇದ್ದರೆ ಅವ್ರ ಹತ್ರ ಹೇಳಿ ಕೇಳಿ ಕೊಟ್ ಮಾಡಿ. ಹಲವು ಸಹಸ್ರಾರು ಇಶ್ಯೂಗಳನ್ನ ನಾನು ಕೊಟ್ ಮಾಡ್ತೇನೆ, ಅದಕ್ಕೆ ಬಹುಶಃ ನಿಮ್ಮ ಸಮಯಗಳು ಪರ್ಮಿಟ್ ಮಾಡುವುದಿಲ್ಲ, ದಿನಗಟ್ಟಲೆ ಬೇಕಾಗ್ಬೋದು. ಅದಕ್ಕೆ ಯಾರಾದರೂ ಬಿ ಜೆ ಪಿ ಅವ್ರು ಬಂದು ಕೂತ್ರೆ ಅವ್ರ ಎದುರನ್ನು ನಾನು ಹೇಳ್ತೇನೆ. ಇನ್ನಾದರೂ ಅವರು ಹೇಳ್ತಕ್ಕಂಥ, ಅವರು ಹೆಸರು ಹೇಳಿ ರಾಜಕೀಯ ಮಾಡ್ತಕ್ಕಂಥ ದೈವ ದೇವರುಗಳು ಅವರಿಗೆ ಸದ್ಬುದ್ಧಿಯನ್ನು ನೀಡಲಿ, ಇನ್ನಾದರೂ ಅವರು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಲಿ, ಧರ್ಮವನ್ನು ಒಡಿತಕ್ಕಂಥ ಧರ್ಮಗಳ ಮಧ್ಯೆ
ರಾಜಕೀಯ ಹುಚ್ಚಾಟಕ್ಕಾಗಿ, ರಾಜಕೀಯ ಮೇಲಾಟಕ್ಕಾಗಿ ಧರ್ಮ ಧರ್ಮಗಳ ಮಧ್ಯೆ ತಂದಿರ್ತಕ್ಕಂಥ ಕೆಲಸವನ್ನು ಇನ್ನಾದರೂ ಬಿಡಲಿ ಅಂತಕ್ಕಂಥ ಸದ್ಬುದ್ಧಿ ಆ ಭಗವಂತ ಅವರಿಗೆ ಕರುಣಿಸಿ ಅಂತ ಕೇಳ್ತೇನೆ. ಬಿಜೆಪಿಯವರು ಒಂದು ಅಜೆಂಡಾವನ್ನ ಬಳಕೆ ಮಾಡ್ತಾರೆ ಅಂತ ನೀವು ಹೇಳಿದ್ರಿ, ಹಾಗಾದ್ರೆ ನೀವು ಯಾವ ಅಜೆಂಡಾವನ್ನ ಬಳಕೆ ಮಾಡಲಿಲ್ವಾ? ನಮ್ಮಲ್ಲಿ ಅಜೆಂಡಾ ಇದೆ, ನಮ್ದು ಅಜೆಂಡಾ ಸರ್ವಜನ ಸುಖಿನೋ ಭವಂತು ಅಂತಕ್ಕಂಥ ಅಜೆಂಡಾ ಕಾಂಗ್ರೆಸ್ನವರು. ಕಳೆದ ಬಾರಿ ಆಡಳಿತ ಮಾಡಿದಂಥ ಸಿದ್ದರಾಮಯ್ಯನ ಕಾಲದಲ್ಲಿ ಸರ್ವ ಜನರಿಗೂ ನ್ಯಾಯ ದೊರಕಿದ್ದೇವೆ, ಸರ್ವ ಜನರಿಗೂ ಕೊಟ್ಟ ಎಲ್ಲ ಆಶ್ವಾಸನೆಗಳನ್ನು ಪೂರೈಸಿದಂಥ ಹೆಗ್ಗಳಿಕೆ ಇದ್ದರೆ, ಶೇಕಡ 99%ಕ್ಕೂ ಮಿಕ್ಕಿದ ಆಶ್ವಾಸನೆಗಳನ್ನು ಪೂರೈಸಿದ್ದಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಆ ಸರ್ಕಾರದ ಸಾಧನೆಗಳು ಅಂದು ಆಗಿತ್ತು. ಮೆಜಾರಿಟಿಯೇ ಇಲ್ಲದಂಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಓಡಿದು, ಭಾರತೀಯ ಜನತಾ ಪಕ್ಷದವರು JDSನ್ನು ಓಡಿದು ಸರ್ಕಾರಗಳನ್ನು ಮಾಡಿಕೊಂಡ್ರು, ಹೊರತು ಜನಾದೇಶ ಅವರಿಗಿರಲಿಲ್ಲ. ಇದು BJPಯ ರಾಜಕೀಯ, ಜನಾದೇಶ ಭಾರತೀಯ ಜನತಾ ಪಕ್ಷಕ್ಕಿರಲಿಲ್ಲ, ಇದು BJPಯ ರಾಜಕೀಯ. ಹಾಗೆ ನಾನು ಒಂದಿಷ್ಟು ರಾಜಕೀಯ ನಾಯಕರುಗಳ ಹೆಸರನ್ನು ಹೇಳ್ತೇನೆ, ಅವರ ಬಗ್ಗೆ ನೀವು ಒಂದು ವರ್ಡಲ್ಲಿ ಹೇಳಬೇಕಾಗ್ತದೆ. ನನ್ನ ಮೊದಲನೆಯ ಹೆಸರು ಸಿದ್ದರಾಮಯ್ಯ. ಗ್ರೇಟ್ ಲೀಡರ್. ಶೋಭಾ ಕರಂದ್ಲಾಜೆ. ಕ್ಷೇತ್ರ ಜನತೆಗೆ ಪರಿಚಯ ಇಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ. ಕಳೆದ 25 ವರ್ಷಗಳಿಂದ ಶಾಸಕ. ವಿನಯ್ ಕುಮಾರ್ ಸೊರಕೆ. ಮಾಜಿ ಸಚಿವ, ನಮ್ಮ ಪಕ್ಷದ ನಾಯಕ. ರಘುಪತಿ ಭಟ್. ಕ್ಷೇತ್ರದ ಶಾಸಕ, ಉಡುಪಿ ಕ್ಷೇತ್ರದ ಶಾಸಕ. ಲಾಲಾಜಿ ಆರ್ ಮೈಂಡನ್. ಕ್ಷೇತ್ರ ಶಾಸಕ. ಪ್ರಮೋದ್ ಮಧ್ವರಾಜ್. ನನ್ನ ಲೆಕ್ಕದಲ್ಲಿ ಆಗಲೇ ಹೇಳಿದ ಹಾಗೆ ವಿಶ್ವಾಸ ದ್ರೋಹಿ. ಕುಮಾರಸ್ವಾಮಿ. ಒಬ್ಬ ಮ್ಯಾನೇಜ್ ಮಾಡಿದ್ದಂಥ ಎರಡೂ ಪಕ್ಷಗಳಲ್ಲಿ ಬ್ಯಾಲೆನ್ಸ್ ಮಾಡತಕ್ಕಂಥ ನಾಯಕ. ಅದೇ ರೀತಿ ಈ ಬಾರಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲು ತಾವು ಅಂದರೆ ತಮ್ಮ ಪಕ್ಷದವರು ಏನೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ರಾಜಕೀಯ ಪಕ್ಷ ಎಲ್ಲ ಕ್ಷೇತ್ರಗಳ ಚುನಾವಣೆಯನ್ನು, ಎಲ್ಲ ಕ್ಷೇತ್ರಗಳ ಫಲಿತಾಂಶಗಳನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಬೇಕು ಅಂತಕ್ಕಂಥ ಕಾರ್ಯಸೂಚಿಯನ್ನು ಹೊಂದಿದೆ. ಅದು BJP ಹೊರತಲ್ಲ, ಕಾಂಗ್ರೆಸ್ಗೂ ಹೊರತಲ್ಲ. ಈ ಜಿಲ್ಲೆಯಲ್ಲಿ ಪ್ರಸ್ತುತ ಎರಡೇ ಪಕ್ಷಗಳು, ಇಲ್ಲಿ JDS ಪ್ರಸ್ತುತ. ಈ ಜಿಲ್ಲೆಯ ಪ್ರಸ್ತುತ ಅಂದರೆ ಇದು ಬೇರೆನವ್ರನ್ನ ಇದು ಮಾಡಿ ಹೇಳಿದ್ದಲ್ಲ, ಈ MLA ಚುನಾವಣೆ ಹಂತದಲ್ಲಿ JDS ಇಲ್ಲಿ ಅಷ್ಟು ಕೌಂಟ್ ಆಗುವುದಿಲ್ಲ. ಎಲ್ಲರೂ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಬಹುಶಃ ಕ್ಯಾಂಡಿಡೇಟ್ ಸೆಲೆಕ್ಷನ್ಗಳಲ್ಲಿ ವೀರಪ್ಪ ಮೊಯ್ಲಿ ಅವರು ಅತ್ಯಂತ ಹಿರಿಯರು, ಈ ಜಿಲ್ಲೆಯಿಂದ ಮುಖ್ಯಮಂತ್ರಿಯಾಗಿ ಹೋದವರು, ಅವರು ಅದನ್ನು ವರ್ಕೌಟ್ ಮಾಡ್ತಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಈ ಜಿಲ್ಲೆಯಿಂದ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ಏರಿದವರು, ಅವರು ಅದನ್ನು ವರ್ಕೌಟ್ ಮಾಡ್ತಾರೆ. ವಿನಯ್ ಕುಮಾರ್ ಸೊರಕೆ ಅವರು ಮಾಜಿ ಸಚಿವರು, ಇವರು ಇದಿಷ್ಟು ಜನ ಒಂದು ಸಮಾನ ಎಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಹಾಗೆ ಇನ್ನೋರ್ವ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಇದ್ದಾರೆ, ಅವರು ಅವರ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಬೇರೆ ಕಡೆಯಲ್ಲಿ ಅವರು ಅವರ ತೊಡಗಿಸ್ಕೊಳ್ಳಿಕೆ ಇಲ್ಲ ಅಂತ ಹೇಳೋದಲ್ಲ, ಇದೆ. ಬಟ್ ಇದೆಲ್ಲ ನಾಯಕರುಗಳು ಸೇರಿಕೊಂಡು ಇವತ್ತು ವಿಧಾನ ಪರಿಷತ್ನ ಸದಸ್ಯರಂತ ಮಂಜುನಾಥ್ ಭಂಡಾರಿ ಅವರಿದ್ದಾರೆ, ಅವರು ಎರಡೂ ಜಿಲ್ಲೆಗೆ ಸಂಬಂಧಪಟ್ಟವರು. ಅವರು ಪಕ್ಷದಲ್ಲೂ ಅಷ್ಟೇ ತೊಡಗಿಸಿಕೊಂಡಿದ್ದಾರೆ, ಬರೀ ವಿಧಾನ ಪರಿಷತ್ ಸದಸ್ಯರಾಗಿ ಅಲ್ಲ, ಉಪಾಧ್ಯಕ್ಷರಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಸನ್ಮಾನ್ಯ BK ಹರಿಪ್ರಸಾದ್ ಅವರು ಈ ಈ ಮೂಲ ಜಿಲ್ಲೆಗೆ ಸಂಬಂಧಪಟ್ಟವರು, ಅವಿವಿಕ್ತ ದಕ್ಷಿಣ ಜಿಲ್ಲೆಯಲ್ಲಿ ಹುಟ್ಟಿನಿಂದ ಬಂದವರು. ಅವರುಗಳು ಎಲ್ಲರೂ ಹೇಗಾದರೂ ಮಾಡಿ ಈ ಜಿಲ್ಲೆಯ ಕ್ಷೇತ್ರಗಳನ್ನು ಕಳ್ಕೊಂಡ 5 ಕ್ಷೇತ್ರಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ, ಇದು ಮಾನ್ಯ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಎಜೆಂಡಾಗಳನ್ನ ಮಾಡ್ಕೊಂಡಿದ್ದೇವೆ. ಕರಾವಳಿಗೆ ಬೇರೆ ಎಜೆಂಡಾ ಕೊಡಬೇಕು ಅಂತಕ್ಕಂಥ ಮಾತನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ದಿನ ನಾವೆಲ್ಲ ಸೇರಿಕೊಂಡು ಕೇಳ್ಕೊಂಡಿದ್ದೇವೆ. ಕರಾವಳಿ ಎಜೆಂಡಾನೇ ಬೇರೆ ಕೊಡಬೇಕು, ಎಜೆಂಡಾ ಮೀನ್ಸ್ ಪ್ರಣಾಳಿಕೆ ಚುನಾವಣೆಗೆ. ಕರಾವಳಿಗೆ ಬೇರೆ ಆಗಬೇಕು, ಇಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಕೈಗಾರಿಕೋದ್ಯಮಿಗಳು ಇಲ್ಲಿಂದ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇಲ್ಲಿ ಕೋಮು ಗಲಭೆ ಇಲ್ಲ, ಇನ್ನಿಲ್ಲ, ಈ ಪ್ರದೇಶದಲ್ಲಿ ಕೋಮು ಗಲಭೆ ಆಗುವುದಿಲ್ಲ ಅನ್ನುವ ಮಟ್ಟಕ್ಕೆ ಈ ಜಿಲ್ಲೆಯನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತಕ್ಕಂಥ ಚಿಂತನೆಗಳು ನಾವು ಹಂಚಿಕೊಂಡಿದ್ದೇವೆ. ಸಕಾರಾತ್ಮಕವಾಗಿ ಮಾನ್ಯ
ಮಾಜಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಹಾಗೆ ಜನವರಿ 22ನೇ ತಾರೀಕು ಈ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಯಾತ್ರೆ ಇದೆ, ಸಾರ್ವಜನಿಕ ಸಭೆ ಇದೆ. ಆ ಸಭೆಗಳ ಸಂದರ್ಭದಲ್ಲಿ ಘೋಷಣೆ ಮಾಡತಕ್ಕಂಥ ಕೆಲಸವೂ ಆಗಬಹುದು. ಯಾರೆಲ್ಲ ಭಾಗಿಯಾಗ್ತಾರೆ? ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಅವರು ಹಾಗೂ ಕಾಂಗ್ರೆಸ್ನ ಎಲ್ಲ ನಾಯಕರು, ಎಲ್ಲ ಮುಂಚೂಣಿಯ ರಾಜ್ಯ ಮಟ್ಟದ ನಾಯಕರು ಆ ಜೋಡಿ ಯಾತ್ರೆ ಜಂಟಿ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಬಸ್ ಯಾತ್ರೆ ಅದು ಅದು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡ್ತದೆ. 22ನೇ ತಾರೀಕು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಶೆಡ್ಯೂಲ್ ಆಗಿದೆ. ಅದರ ಪೂರ್ವ ತಯಾರಿ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಹಾಗಾದ್ರೆ ಈ ಬಾರಿ ಐದು ಕ್ಷೇತ್ರಗಳಲ್ಲೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಧ್ವಜ ಹಾರಾಡಬೇಕು ಅಂತಕ್ಕಂತ ಎಜೆಂಡಾ, ಹಾರಾಡಿಸ್ತೇವೆ ಅನ್ನತಕ್ಕಂಥ ವಿಶ್ವಾಸ, ಹಾರಾಡಿಸ್ಲೇಬೇಕು ಅನ್ನುವಂತಕ್ಕಂಥ ಆದೇಶ, ಇದು ಮೂರಕ್ಕೂ ನಾವು ಬದ್ಧರಾಗಿದ್ದೇವೆ. ಹಾಗಾದ್ರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತದ? ಬಹುಶಃ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಈ ದೇಶ ಈ ರಾಜ್ಯದಲ್ಲಿ ಇವತ್ತು 40% ಮುಟ್ಟಿದಂತಹ ಲಂಚದ ರೇಟು 80% ಮುಟ್ಟುವುದರಲ್ಲಿ ಸಂದೇಹ ಇಲ್ಲ. ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಸರ್ಕಾರ ನಡೆಸಿದ್ದನ್ನು ಯಾರಾದರೂ ಸಮರ್ಥನೆ ಮಾಡಿಕೊಳ್ಳಿಕ್ಕಾದ್ರೆ ಅದು ಒಂದೇ ಒಂದು ವಿಷಯದಲ್ಲಿ, ಲಂಚದ ರೇಟನ್ನು ಏರಿಸಿಕೊಂಡು 40% ಮುಟ್ಟಿದಲ್ಲಿ ಮಾತ್ರ ಮತ್ತೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಆಡಳಿತ ನಡೆಸಿಕೊಂಡಿದೆ. ಆದರೆ ಜನರಿಗೂ ಜನತೆಗೂ ರಾಜ್ಯಕ್ಕೂ ಯಾವತ್ತೂ ಒಳ್ಳೆಯದಾಗಲಿಕ್ಕಿಲ್ಲ. ಇದು ಕಟ್ಟ ಕಡೆಯ ಅವಕಾಶ ಭಾರತೀಯ ಜನತಾ ಪಕ್ಷವನ್ನು ಎತ್ತಿ ಬಿಸಾಡಲಿಕ್ಕೆ ಅಂತಕ್ಕಂಥ ಮಾತನ್ನು ನಾವು ಮನೆ ಮನೆಗೆ ತೆರಳಿ ಜನರ ಮನಸ್ಸುಗಳಿಗೆ ತಕ್ಕಂಥ ಕೆಲಸ. ಹೌದು, ನಮ್ಮಲ್ಲಿ ಕೆಲವು ತಪ್ಪುಗಳಿವೆ, ನಾವು ಬಹುಶಃ ಜನರಲ್ಲಿ ಹೋದದ್ದು ಕಡಿಮೆ ಇದ್ದಿರ್ಬೋದು, ಸೋತ ಮೇಲೆ ಸೂತಕ ಹಿಡಿದು ಕೂತದ್ದು ನಮ್ಮ ತಪ್ಪಿರ್ಬೋದು, ಕೆಲವೊಂದು ಅವಧಿಗಳಿದೆ, ಅದೆಲ್ಲವನ್ನು ಬಿಟ್ಟು ಮೈ ಚಳಿ ಬಿಟ್ಟು ಎಲ್ಲ ಕಾರ್ಯಕರ್ತರು ಹೊರಟಿದ್ದೇವೆ, ಹೊರಡ್ತೇವೆ. ಆಯ್ಕೆ ಮಾಡಿರುವ ತಪ್ಪನ್ನ ಮನಗಂಡು ಈಗ ನೀವು ಜನರ ಹತ್ತಿರ ಹೋಗ್ತಾ ಇದ್ದೀರಾ? ಖಂಡಿತ ಅದಲ್ಲ, ನಾವು ಏನೂ ಮಾಡಲಿಲ್ಲ, ನಾವು ಎಲ್ಲವನ್ನು ಮಾಡಿದ್ದೇವೆ ಇಲ್ಲ, ನಮ್ಮದು ಸಣ್ಣ ಪುಟ್ಟ ಮರವುಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ಮುಂದೆ ಹೋಗ್ಲಿಕ್ಕೆ ಇಲ್ಲ. ನಮ್ಮದೇ ಆದ ಕೆಲವು ತಪ್ಪುಗಳು, ನಾವೆಲ್ಲರೂ ಸರ್ವಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಭಿನ್ನಾಭಿಪ್ರಾಯಗಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲವನ್ನು ನಾವು ಎಲ್ಲ ಪಕ್ಷದಲ್ಲೂ ಮನೆ ಅಂದ ಮೇಲೆ ಮೂರು ಬಾಗಿಲು ಇದ್ದೇ ಇರ್ತದೆ ಹೆಚ್ಚಿನ ಕಡೆಯಲ್ಲಿ. ಒಂದು ಬಾಗಿಲು ಮಾತ್ರ ಉಪಯೋಗ ಮಾಡಬೇಕು, ಎರಡು ಬಾಗಿಲು ಬಾಗಿಲು ಹಾಕಬೇಕು, ಹಾಕಿಕೊಂಡು ಒಮ್ಮನಸ್ಸಿನಿಂದ ಹೊರಡ್ತೇವೆ, ಹೋರಾಟ ಮಾಡ್ತೇವೆ. ಅಭ್ಯರ್ಥಿ ಬೇಕಾದ್ರೆ ಯಾರಾದರೂ ಆಗಲಿ ಯಾವುದೇ ಕ್ಷೇತ್ರದಲ್ಲಿ, ಕಾಂಗ್ರೆಸ್ ಮಾತ್ರ ನಮಗೆ ಅಲ್ಲಿ ವಶ. ಎರಡು ಕಡೆಯಲ್ಲಿ ಬಿಟ್ಟರೆ ಮೂರು ಕಡೆಯಲ್ಲಿ ಇವತ್ತು ತುಂಬ ಕಾಂಪಿಟೇಷನ್ ಇದೆ ಮೂರು ಕ್ಷೇತ್ರದಲ್ಲಿ. ಆದರೆ ನಮ್ಮ ಹೋರಾಟ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದರ ಬಗ್ಗೆ ಅಷ್ಟೆ. ನನಗೆ ಸಿಗಬೇಕು ಅದು ಬೇರೆ, ಆದರೆ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದು ನನ್ನ ಮೊದಲ ಎಜೆಂಡಾ. ಹಾಗೆ ಕಿಶನ್ ಹೆಗಡೆ ಅವರೇ, KPCCಯಲ್ಲಿ ನಿಮಗೆ ಬೆಂಬಲ ಇದೆಯಾ? KPCC ಅನ್ನೋ ಪ್ರಶ್ನೆ ಬರುವುದಿಲ್ಲ. ಟಿಕೆಟ್ ಹಂಚಿಕೆಯಲ್ಲಿ ಸ್ಥಳೀಯವನ್ನೇ ಗಣನೆ ತಗೊಳ್ತಾರೆ, ಅದನ್ನು ಎಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಗೆಲುವು ಯಾವ ಅಭ್ಯರ್ಥಿಯ ಪರವಾಗಿ ಬರಬಹುದು ಅಂತಕ್ಕಂಥ ಮೇಲೆ ನಿರ್ಣಯ ಮಾಡ್ತಾರೆ. ಬೆಂಬಲದ ಪ್ರಶ್ನೆ ಬರಲಿಕ್ಕೆ ಎಲ್ಲರಿಗೂ ಚುನಾವಣೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಯಾವುದೋ ಒಂದು ಹಂತದ ಕನೆಕ್ಷನ್ಗಳು ಇದ್ದೇ ಇರ್ತದೆ. ಬಟ್ ಆ ಕನೆಕ್ಷನ್ಗಳಿಗಿಂತ ಹೆಚ್ಚು ಆತನ ಪಕ್ಷ ನಿಷ್ಠೆ ಮತ್ತು ಪಕ್ಷಕ್ಕಾಗಿ ಆ ದುಡಿದ ರೀತಿ ಮಾತ್ರ ಕೌಂಟ್ ಆಗ್ತದೆ. ಗೆಲುವಿನ ಸನಿಹಕ್ಕೆ ಯಾರು ಬರ್ತಾರೆ, ಗೆಲುವು ಚುನಾವಣೆಯಲ್ಲಿ ಗೆಲುವು ಗೆದ್ದೇ ಗೆಲ್ತಂತ ಎದೆ ತಟ್ಟಿ ಹೇಳಿದ್ರು ಅದೊಂದು ರಿಸಲ್ಟ್ ಯಾರೋ ಒಬ್ಬ ಗೆಲ್ಲಿಕ್ಕಾಗ್ತದೆ. ಗೆಲುವಿನ ಸನಿಹಕ್ಕೆ ಪಕ್ಷವನ್ನು ಯಾರು ಕೊಂಡೋಗ್ತಾನೆ, ವ್ಯಕ್ತಿಯಲ್ಲ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಯಾವತ್ತೂ ನೆನೆಸ್ತದೆ ಗೆಲುವಿನ ಸನಿಹಕ್ಕೆ ಗೆಲುವಿಗೆ ಯಾರು ಪಕ್ಷವನ್ನು ಕೊಂಡೋಗ್ತಾನೆ ಆತ ಅಭ್ಯರ್ಥಿ ಆಗ್ತಾನೆ ಅಷ್ಟೆ. ಓಕೆ, ಇನ್ನು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡುವ, ಯಾಕಂತ ಹೇಳಿದ್ರೆ ನೀವು ಈ ಸಲ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಸೊ ಅಲ್ಲಿಯ ಜನರನ್ನ ಹೇಗೆ ನೀವು ಅವರ ಕೆಲಸವನ್ನ ಮಾಡ್ತೀರಾ? ಈಗ ಒಂದು ಚುನಾವಣೆ ಅಂತ ವಿಚಾರ ಬಂದಾಗ, ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ನೋಡಿದ್ವಿ, ಅಲ್ಲಿ ಜನರು ಯಾರಿಗೆ ಓಟನ್ನು ಹಾಕಿದ್ದಾರೆ, ಅಧಿಕ ಓಟಿನಿಂದ ಯಾರು ಗೆದ್ದಿದ್ದಾರೆ ಅಂತೇಳಿ. ಸೊ ಈ ಬಾರಿ ತಾವು ಹೇಗೆ ಅದನ್ನ ಇದು ಮಾಡ್ತೀರಾ ಅಂತ? ನಾನು ಆಗಲೇ ಪ್ರಥಮದಲ್ಲಿ ಅದಕ್ಕೆ ಉತ್ತರ ಹೇಳಿದ್ದೇನೆ. ನಾವು ಈಗ ಈ ಸಂದರ್ಭದಲ್ಲಿ ಪೈಪೋಟಿ ಕೂಡ ಜಾಸ್ತಿ ಇರ್ತದೆ ಕುಂದಾಪುರದಲ್ಲಿ, ಖಂಡಿತ ಪೈಪೋಟಿ ಇದೆ. 25 ವರ್ಷಗಳಿಂದ ಪ್ರತಿನಿಧಿಸಿರ್ತಕ್ಕಂಥ ಶಾಸಕರ ಪಕ್ಷವನ್ನ ಎದುರಿಸುವುದು ಅಂತ ಹೇಳಿದ್ರೆ ನಮ್ಮದೇ ಅಲ್ಲಿ ರೆಪ್ರೆಸೆಂಟೇಷನ್ ಇರಲಿಲ್ಲ, ಎದುರಿಸು ಅಂತ ಹೇಳಿದ್ರೆ ಸಣ್ಣ ಮಾತು ಅಲ್ಲ ಅಂತ ನಮ್ಗೆ ಗೊತ್ತಿದೆ. ಆದರೆ ಪಕ್ಷವನ್ನು ಅದಕ್ಕಾಗಿ ಎರಡು ಬ್ಲಾಕ್ ಪ್ರೆಸಿಡೆಂಟ್ಗಳು, ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತದೆ.
ಹಿರಿಯರಾದಂಥ ಪ್ರತಾಪ್ಚಂದ್ರ ಶೆಟ್ಟಿ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾವು ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜನರು ಕಿಶನ್ ಹೆಗ್ಡೆ ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಒಬ್ಬ ಕ್ರಿಯಾಶೀಲ ಶಾಸಕ ಬೇಕು ಅಂತಕ್ಕಂಥದ್ದು ಕುಂದಾಪುರ ಕ್ಷೇತ್ರದ ಜನತೆಯ ಬಹುದಿನಗಳ ಕನಸು. ಅದನ್ನು ಬಹುಶಃ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನ್ನಿಂದ ಬಯಸಿರಬಹುದು, ಬಯಸಿರ್ತಾರೆ, ಬಯಸಿರಬೇಕು ಅಂತಕ್ಕಂಥದ್ದು ನನ್ನ. ಒಂದು ವೇಳೆ ತಾವು ಚುನಾವಣೆಯಲ್ಲಿ ಗೆದ್ದರೆ ಏನೆಲ್ಲ ಅಭಿವೃದ್ಧಿಯುತವಾದ ಕೆಲಸಗಳನ್ನು ಮಾಡ್ತೀರ? ಅಭಿವೃದ್ಧಿ ಮಾಡಲಿಕ್ಕೆ ಕುಂದಾಪುರ ಕ್ಷೇತ್ರದಲ್ಲಿ ಯಾವುದು ಮಾಡಬೇಕು ಅಂತಕ್ಕಂಥ ಬರೇ ನಾಲ್ಕಿಷ್ಟು ರಸ್ತೆಗಳಾಗಿದೆ ಬಿಟ್ಟರೆ ಮತ್ತೆ ಉಳಿದೋದು ಯಾವುದೂ ಆಗಿಲ್ಲ. ಅಭಿವೃದ್ಧಿಯ ಕನಸು ಕಾಣಲಿಕ್ಕಾಗದಷ್ಟು ದೊಡ್ಡದು ಅಲ್ಲಿ ಗ್ಯಾಪ್ ಇದೆ. ಒಬ್ಬ ಕ್ರಿಯಾಶೀಲ ಶಾಸಕ ಅಲ್ಲಿ ಬಂದರೆ ಅವನಿಗೆ ಅಭಿವೃದ್ಧಿಗೆ 5 ವರ್ಷ ಸಾಕಾಗಲಿಕ್ಕಿಲ್ಲ, ಯಾಕಂದರೆ ಅಷ್ಟು ಬಾಕಿ ಇದೆ. ಆದ್ದರಿಂದ ಎಲ್ಲವನ್ನು ಆದ್ಯತೆಗಳ ಮೇಲೆ ಹೋಗಬೇಕು, ಪ್ರಿಯಾರಿಟಿ ಅಂತ ಹೇಳ್ತೀವಿ, ಆ ಪ್ರಿಯಾರಿಟಿಯನ್ನು ಇಟ್ಟುಕೊಂಡು ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ನಮ್ಮ ಹಿರಿಯರುಗಳ ಕಾರ್ಯಗಳನ್ನ ಪಡ್ಕೊಂಡು. ಒಂದು ಸುದ್ದಿ ಕೇಳಿ ಬರ್ತಾ ಇದೆ, ಸೊ ಈ ಆಕಾಂಕ್ಷಿಗಳ ಪಟ್ಟಿಯ ಹೆಸರಲ್ಲಿ ತಮ್ಮ ಹೆಸರು ಫಸ್ಟ್ ಇದೆ ಅಂತೆ, ಪ್ರಥಮ ಇದೆ ಅಂತೆ, ಹೌದಾ ಇದು? ಅಲ್ಲ, ಅದ್ರ ಬಗ್ಗೆ ನೋ ಕಮೆಂಟ್ಸ್. ಯಾಕೆ ಕೇಳಿದ್ರೆ ಯಾರು ಪ್ರಥಮ ಯಾರು ದ್ವಿತೀಯ ಅಂತ ಹೇಳ್ತಕ್ಕಂಥದ್ದು ಇಲ್ಲೇನು ಶಾಲೆ ಅಲ್ಲ. ಎಲ್ಲರ ಬಗ್ಗೆ ಪಕ್ಷ ಅವರದ್ದೇ ಆದ ಒಂದು ರೀತಿಯಲ್ಲಿ ಪಕ್ಷ ಒಂದು ವರ್ಕೌಟ್ ಮಾಡಿರ್ತದೆ. ನಾನಂತೂ ಅದನ್ನು ಹೇಳಲಿಕ್ಕೂ ತಯಾರಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿಗಳು. ಪ್ರಥಮ ಅಂತಕ್ಕಂಥ ಶಬ್ದ ದ್ವಿತೀಯ ಅಂತಕ್ಕಂಥ ಶಬ್ದ ಬರುವುದಿಲ್ಲ, ಭಾಳ ಸ್ಪಷ್ಟ. ಪಕ್ಷ ಕಾನ್ಫಿಡೆಂಟ್ ಆಗಿದ್ದೇನೆ, ಪಕ್ಷ ಅವಕಾಶ ಕೊಟ್ಟೇ ಕೊಡ್ತದೆ, ಚುನಾವಣೆಯನ್ನು ಎದುರಿಸ್ತೇನೆ, ಗೆಲ್ತೇನೆ ಅಂತಕ್ಕಂಥ ಕಾನ್ಫಿಡೆಂಟಲ್ಲಿ ಇದ್ದೇನೆ. ಅಷ್ಟೇ ಬಿಟ್ಟರೆ ಹೆಸರು ಯಾರದ್ದಿದೆ ಅಂತಕ್ಕಂಥದ್ದು ಪ್ರಶ್ನೆ ಬರುವುದಿಲ್ಲ ಅಂತ ನನ್ನ ಭಾವನೆ. ಓಕೆ, ಅದೇ ರೀತಿ ಕಿಶನ್ ಹೆಗ್ಡೆ ಅವರು, ತಾವು ಯುವ ಜನತೆಗೆ ಈ ರಾಜಕೀಯದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇನ್ವಾಲ್ವ್ ಆಗಿ, ಯಾವುದೋ ಪೋಸ್ಟ್ಗಳನ್ನು ಪೋಸ್ಟರ್ಗಳನ್ನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚು ಇನ್ವಾಲ್ವ್ ಆಗಿ ರಾಜಕೀಯಗಳಲ್ಲಿ, ಪಕ್ಷ ಯಾವುದೇ ಇರಲಿ, ನಾನು ಅವರ ಪಕ್ಷದ ಬಗ್ಗೆ ನಾನು ಹೇಳುವುದಿಲ್ಲ. ಪಕ್ಷ ಆತ ವ್ಯಕ್ತಿಗತ, ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳುವುದಾದರೆ, ನನ್ನೊಂದಿಗೆ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ ನನ್ನ ಸಂಸ್ಥೆಗಳಲ್ಲಿ, ಒಂದು 100-100 ಜನ ಕೆಲಸ ಮಾಡ್ತಾರೆ. ನಾನು ಇವತ್ತಿನವರೆಗೂ ಅವರ ಭಾವನೆಗಳ ವಿರುದ್ಧವಾಗಿ ಮತ ನೀಡಿ ಅಂತಕ್ಕಂಥ ಕೆಲಸವನ್ನು ಅಥವಾ ಪಕ್ಷಕ್ಕಾಗಿ ಕೆಲಸ ಮಾಡಿ ಅಂತ ನಾನು ಹೇಳಿದೆ. ಆತ ವಿಲ್ಫುಲಿ ಕಾಂಗ್ರೆಸ್ ಆಗಿದ್ದರೆ ಆತ ಬರ್ಬೋದು. ಆತನ ಥಿಂಕಿಂಗ್ ಬೇರೆ ಇದ್ದರೆ, ನನ್ನ ವಿರುದ್ಧ ಹೋಗಬೇಡ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಹೊರತು ಆತನ ಚಿಂತನೆಗೆ ವಿರೋಧ ಬರ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡುವುದಿಲ್ಲ. ಅದೇ ರೀತಿ ಯುವ ಜನತೆ ಯಾವುದಾದರೂ ಪಕ್ಷ ಮಾಡಿ, ಕಾಂಗ್ರೆಸ್ಸನ್ನು ಸಿಲೆಕ್ಟ್ ಮಾಡಿ ಅಂತ ನಾನು ಹೇಳಿಯೇ ಹೇಳ್ತೇನೆ, ಅದು ಬೇರೆ. ಆದರೆ ನೀವು ಸಕ್ರಿಯವಾಗಿ ದೈನಂದಿನ ರಾಜಕೀಯದ ಪ್ರಚಲಿತ ರಾಜಕೀಯವನ್ನು ಅರಿತುಕೊಳ್ಳಿ, ಅದರಲ್ಲಿ ಇನ್ವಾಲ್ವ್ ಆಗಿ. ಸ್ವಲ್ಪ ಯುವಜನತೆ ಮತ್ತು ವಿದ್ಯಾವಂತರು ರಾಜಕೀಯಕ್ಕೆ ಬಂದಾಗ ದುಷ್ಟರು ದೂರ ಇರ್ತಾರೆ ಅಂತಕ್ಕಂಥ ಅನುಭವ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಕಿಚ್ಚಾಟನೆ ಜಾಸ್ತಿ ಆಗ್ತಾ ಉಂಟು ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಆ ಪಕ್ಷ ಈ ಪಕ್ಷ. ಅಲ್ಲ, ಕಿಚ್ಚಾಟ ಖಂಡಿತ ಜಾಸ್ತಿ ಆಗ್ತಾ ಇದೆ, ಕಾದಾಟ ಜಾಸ್ತಿ. ಅದು ಆಗಲೇ ಹೇಳಿದಾಗೆ ಆ ಇದನ್ನ ನೋಡ್ಕೊಳ್ಳಿ ನೀವು. ಅಲ್ಲಿ ಧರ್ಮವನ್ನು ಒಡಿತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ನಡೀತದೆ ಹೊರತು 90%+ ಹೊರತು ಧರ್ಮ ಧರ್ಮಗಳ ಮಧ್ಯೆ ತಂದಿರ್ತಕ್ಕಂಥದ್ದು ಒಡಿತದೆ ಹೊರತು ಅಭಿವೃದ್ಧಿಯ ಬಗ್ಗೆ ಚಿಂತನೆಗಳ ಬಗ್ಗೆ ನಡೆದಿದ್ದು ನಾನು ಆಕ್ಷೇಪ ಮಾಡೋದಿಲ್ಲ. ಅಭಿವೃದ್ಧಿ ಚಿಂತನೆ ಆಗ್ತದಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಅದರ ಬಗ್ಗೆ ಎಲ್ಲಿಯೂ ಚರ್ಚೆಗಳಾಗ್ತಾ ಇಲ್ಲ, ತೆಗೀರಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ತೆಗೀರಿ, ಎಲ್ಲಿಯೂ ಅಭಿವೃದ್ಧಿ ಕೆಲಸಗಾರಿಗಳ ಬಗ್ಗೆ ಚಿಂತನೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಮಾಡ್ತಾರೆ, ಇಷ್ಟೆಲ್ಲ ಕಳಪೆ ಕಾಮಗಾರಿಗಳು ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಳಪೆ ಕಾಮಗಾರಿಗಳ ಬಗ್ಗೆ ಎಷ್ಟು ಚಿಂತನೆಗಳು ನಡೀತದೆ. ಆದ್ದರಿಂದ ಅದು ಏನೇ ಇರಲಿ, ಜನ ಎಚ್ಚೆತ್ತುಕೊಂಡಾಗ, ಯುವ ಜನತೆ ಒಂದು ಟ್ರ್ಯಾಕಿಗೆ ತಂದು ನಿಲ್ಲಿಸಿದರೆ ಆತನ ಪಕ್ಷದ ಬಗ್ಗೆ ನಾನು ಹೇಳುವುದಿಲ್ಲ. ಆಗ ನಾನು ಜಾಗೃತನಾಗಿರ್ತೇನೆ, ನೀವು ಜಾಗೃತರಾಗಿರ್ತೀರಿ. ವಿದ್ಯಾವಂತ ಯುವಕರು ಇವತ್ತು ಎದ್ದು ನಿಲ್ಲಬೇಕು. ಅದು ರಾಜಕೀಯಕ್ಕೆ ಬರಬೇಕಾ ಬೇಡ ಅನ್ನೋದಲ್ಲ, ಅವರು ಈ ದೇಶದ ಪ್ರಜೆಗಳಾಗಿದ್ದಾಗ ಪ್ರಚಲಿತ ರಾಜಕೀಯದಲ್ಲಿ ಇನ್ವಾಲ್ವ್ ಆಗುವುದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅವರ ಕರ್ತವ್ಯ ಅಂತ ನಾನು ಹೇಳ್ತೇನೆ. ಇಲ್ಲದಿದ್ದರೆ ಬಹುಶಃ ಮುಂದಿನ ದಿನಾಂಗಗಳು ಹಣ ಮಹಂಡಕ್ಕೆ ಅಧಿಕಾರ ಮಾರಾಟವಾಗ್ತಕ್ಕಂಥ ಈಗಲೇ ಆಗ್ತಾ ಇದೆ, ಆಗ್ತಕ್ಕಂಥ ಕೆಲಸ. ಓಕೆ, ಇನ್ನು ಮುಖ್ಯವಾದ ವಿಚಾರದ ಬಗ್ಗೆ ನಾನು ಮಾತಾಡಬೇಕು. ಈ ಕರಾವಳಿ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇದೆ, ತಮಗೂ ಕೂಡ ಗೊತ್ತಿದೆ, ಹಲವಾರು ಘಟನೆಗಳು ಕೂಡ ನಡೆದಿದೆ. ಇದು ಯಾವಾಗ ಸರಿಯಾಗಬಹುದು ಕಿಶನ್ ಹೆಗ್ಡೆ ಅವರೇ? ದೇವರೇ ಕಾಪಾಡಬೇಕು,
ಸರಿ ಆಗಬೇಕಾದ್ರೆ, ಕರಾವಳಿ ಸರಿ ಆಗಬೇಕಾದ್ರೆ, ಕರಾವಳಿಯಲ್ಲಿ ಧರ್ಮ ರಾಜಕಾರಣ ಮುಕ್ತಾಯಗೊಂಡು, ಒಂದು ದ್ವೇಷದ ರಾಜಕೀಯ ಮುಕ್ತಾಯಗೊಂಡು ಸಹಜ ಸ್ಥಿತಿಗೆ, ನಾವೇನು 20 ವರ್ಷಗಳ ಕೆಳಗಿದ್ವಿ ಈ ಜಿಲ್ಲೆಯಲ್ಲಿ, ಅಲ್ಲಿಗೆ ಮರಳಬೇಕಾದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು. ಇದೊಂದೇ ಕರಾವಳಿಗೆ ಇರ್ತಕ್ಕಂಥ ದಾರಿ. ಹಾಗಾದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಕರಾವಳಿ ಸರಿ ಆಗ್ತದೆ? ಖಂಡಿತ ಸರಿ ಆಗ್ತದೆ. ಸರಿ ಮಾಡ್ತಕ್ಕಂಥ ಕಮಿಟ್ಮೆಂಟ್ ಅನ್ನ ಕರಾವಳಿ ಭಾಗದ ನಾಯಕರುಗಳು ತಕೊಂಡಿದ್ದಾರೆ, ತಕೊಳ್ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಸಹಿತ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು, ಮುಂಚಿನ ದಿನ ಒಂದು 4 ದಿವಸ ಮೊದಲು ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳಿದ್ರು, ಕರಾವಳಿ ನಮಗೆ ಪ್ರಥಮ ಆದ್ಯತೆ. ಅಲ್ಲಿ ಏನು ಮಾಡಲಿಕ್ಕಾಗದಿದ್ದರೂ ಅಲ್ಲಿ ಗಲಭೆ ರಾಜಕೀಯವನ್ನು ನಿಲ್ಲಿಸಬೇಕು, ಜನರಲ್ಲಿ ಮತ್ತೆ ನಾವು ಸಹಜ ಸ್ಥಿತಿ ಜನರನ್ನು ತರಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಓಕೆ, ಅದೇ ರೀತಿ ಕಿಶನ್ ಹೆಗಡೆಯವರೇ, ತಾವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಚುನಾವಣೆಯ ಬಗ್ಗೆ, ಟಿಕೆಟ್ ಬಗ್ಗೆ? ಟಿಕೆಟ್ ಅದು ಪಕ್ಷದ ಆಂತರಿಕ ವ್ಯವಸ್ಥೆ, ಸಿಗಬೇಕು, ಸಿಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಚುನಾವಣೆ ಈ ರಾಜ್ಯದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ನೀಡಿದಲ್ಲಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಲ್ಲಿ ಖಂಡಿತ ಈ ರಾಜ್ಯ ಮತ್ತೆ ಕೋಮುದಳ್ಳೂರಿಗಳಿಂದ ಹೊರಗುಳಿದು ರಾಜ್ಯವನ್ನು ಮತ್ತೆ ಅಭಿವೃದ್ಧಿಯ ಪಥದಲ್ಲಿ ಇವತ್ತಿಲ್ಲ, ಟ್ರ್ಯಾಕ್ ತಪ್ಪಿದ ರಾಜ್ಯದ ರಾಜಕೀಯವನ್ನು, ರಾಜ್ಯದ ಚುನಾವಣಾ ರಾಜಕೀಯ ಅಂತ ಹೇಳೋದಲ್ಲ, ಇಡೀ ರಾಜ್ಯದ ವ್ಯವಸ್ಥೆಯನ್ನು ಮತ್ತೆ ಟ್ರ್ಯಾಕಿಗೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಾವು ಕಿಶನ್ ಹೆಗಡೆ ಕೊಳಕೆ ಪವಿಲ್ ಅವರ ಜೊತೆ ಮಾತಾಡಿದ್ವಿ. ಇದು ಈ ಹೊತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾ 24/7.